ಜ್ಯೋತಿಷ ಗಂಗಾ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ತಿಳಿಸ್ತಾ. ಶಿಖರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಜುಲೈ 20, 2024 ಶನಿವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದೀರಾ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ತಮ್ಮ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ, ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನ ನೋಡೋಣ. ಜುಲೈ 20, 2024 ಶನಿವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಆಷಾಢ ಮಾಸ, ಗ್ರೀಷ್ಮ ಋತು, ದಕ್ಷಿಣಾಯಣ, ಶುಕ್ಲ ಪಕ್ಷ. ಇವತ್ತು ಅಂತಾರಾಷ್ಟ್ರೀಯ ಚೆಸ್ ದಿನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು. ಸೂರ್ಯೋದಯ 6:02 ಸೂರ್ಯಾಸ್ತ 6:49 ಆಗತ್ತೆ. ಸೂರ್ಯ ಕಟಕ ರಾಶಿಯಲ್ಲಿ ಇದ್ರೆ ಚಂದ್ರ ಧನುರಾಶಿಯಲ್ಲಿ ಇರತಕ್ಕಂಥದ್ದು. ಚತುರ್ದಶಿ ತಿಥಿ 5:59 ಇರುತ್ತೆ. ತದನಂತರ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಮೂಲ ನಕ್ಷತ್ರ ಮಧ್ಯರಾತ್ರಿ 2:55. ತದನಂತರ ಉತ್ತಪೂರ್ವ ಆಷಾಢ ನಕ್ಷತ್ರ ಪ್ರಾರಂಭ ಆಗುವಂಥದ್ದು. ಇನ್ನು ಗರಜಕರಣ 6:54, ತದನಂತರ ವಾಣಿಜ್ಯಕರಣ ಇರುತ್ತೆ. ಇನ್ನು ವೈದ್ಯುತಿ ಯೋಗ 12:08, ತದನಂತರ ವಿಷ್ಕಂಬ ಯೋಗ ಪ್ರಾರಂಭ ಆಗುವಂಥದ್ದು. ಇನ್ನು ಈ ದಿನದ ರಾಹುಕಾಲವನ್ನ ನೋಡೋದಾದ್ರೆ 9:15 10:50 ರಾಹುಕಾಲ ಇರುತ್ತೆ. 2:02 3:37 ಯಮಗಂಟೆ ಕಾಲ ಇದೆ. 6:04 7:39 ಗುಳಿಕ ಕಾಲ. 12:01 12:51 ಅಭಿಜಿತ್ ಮುಹೂರ್ತ. 7:46 8:37 ದುಷ್ಟ ಮುಹೂರ್ತ ಇರತಕ್ಕಂಥದ್ದು. ಅಂದ್ರೆ ಈ ದುಷ್ಟ ಮುಹೂರ್ತದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿಯವರಿಗೆ ನೋಡಿ, ಅನವಶ್ಯಕವಾಗಿರ್ತಕ್ಕಂತಹ ವಾದ ವಿವಾದಗಳನ್ನ ಮಾಡಿ ನಿಮ್ಮ ಬುದ್ಧಿ ನಿಮ್ಮ ಶಕ್ತಿ ನಿಮ್ಮ ತಾಳ್ಮೆಯನ್ನ ವ್ಯರ್ಥ ಮಾಡ್ಕೊಳ್ಳಿಕ್ ಹೋಗ್ಬಾರ್ದು. ಇವತ್ತು ಯಾರೋ ಕೆಲವೊಂದು ಜನ ಉದ್ದಟತನವನ್ನ ಮೆರೆಯುವಂಥದ್ದು, ಯಾರೋ ನಿಮ್ಗೆ ಸಹಿಸಕ್ಕಾಗದೆ ಇರುವಂತ ಮಾತನ್ನ ಅಚಾನಕ್ಕಾಗಿ ಹೇಳ್ಬಿಡ್ತಾರೆ, ಅದು ನಿಮ್ ಮನ್ಸಿಗೆ ಬಹಳ ಬೇಸರ ಆಗ್ಬಿಡುತ್ತೆ. ಅದಕ್ಕೆ ಕ್ಲಾರಿಟಿ ಕೊಡ್ಲಿಕ್ಕೆ ಹೋಗಿ ನಿಮ್ಮ ತಾಳ್ಮೆಯನ್ನ ನೀವು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ, ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಸಹಜವಾಗಿ ಮೇಷರಾಶಿಯವ್ರಿಗೆ ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರೆ ತಡ್ಕೊಳಕ್ ಆಗದೇ ಇಲ್ಲ, ಸಹನೆ, ಯಾಕಂತಂದ್ರೆ ನಿಷ್ಠುರವಾಗಿರತಕ್ಕಂತಹ ವ್ಯಕ್ತಿತ್ವ. ಸಿಟ್ಟು ಬಂತು ಅಂತಂದ್ರೆ ಅಲ್ಲಿದಲ್ಲಿಗೆ ಹೇಳ್ಬಿಡ್ತೀರಿ, ಹಿಂದೆ ಮುಂದೆ ಹೇಳುವಂತಹ ಜಯಮಾನ ನಿಮ್ದಲ್ಲ. ಬಹಳ ನೇರವಾಗಿ ನಿಷ್ಠುರವಾಗಿ ಖಾರವಾಗಿ ಪ್ರತಿಕ್ರಿಯೆ ಕೊಡ್ತಕ್ಕಂತಹ ವ್ಯಕ್ತಿ ಮೇಷರಾಶಿಯವರಾಗಿರ್ತಕ್ಕಂಥದ್ದು. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ, ಯಾಕಂತಂದ್ರೆ ನಿಮ್ಮ ಸ್ಫೂರ್ತಿ ನಮಗೆ, ನೀವು ಕಾಮೆಂಟ್ ಮಾಡುವಂಥದ್ದೇ ನಮಗ್ ಸ್ಫೂರ್ತಿ ಆಗುತ್ತೆ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ ನೀವು ಈ ವಿಡಿಯೋದಿಂದ ತಿಳಿದುಕೊಳ್ಬೇಕಾಗಿರುವಂತಹ ವಿಚಾರವೂ ಕೂಡ, ಹಾಗಾಗಿ ಇವತ್ತಿನ ಸಮಯ ವ್ಯರ್ಥ ಮಾಡಕ್ ಹೋಗ್ಬೇಡಿ, ಕೋಪ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನು ನೀವು ಸ್ವಲ್ಪ ವಾದದಿಂದ ಏನಾದ್ರೂ ಪಡಿಬಹುದು ತಿಳ್ಕೋಬಹುದು ಅಂತ ಏನಾದ್ರು ಇದ್ರೆ ಅದು ಖಂಡಿತವಾಗ್ಲೂ ನೀವು ಪಡ್ಕೊಳ್ಳೋದ್ಕಿಂತಲೂ ಕಳ್ಕೊಳ್ಳೋದೇ ಹೆಚ್ಚು ಅಂತ ಹೇಳ್ಬೋದು. ಯಾಕಂದ್ರೆ ಇದುವರೆಗೂ ಆಗಿರೋದು ಅದನ್ನೇ. ಕೆಲವೊಂದು ಸಂದರ್ಭದಲ್ಲಿ ಏನೇನೋ ಮೋಸಗಳಾಗುತ್ತೆ, ತೊಂದರೆಗಳಾಗುತ್ತೆ, ಸಮಸ್ಯೆಗಳಾಗಿದ್ರು ಕೂಡ ನಾನು ಹೇಳಿರುವಂತದ್ದು ಯಾರಿಗೂ ಅರ್ಥನೇ ಆಗ್ಲಿಲ್ವೇನೋ ಅನ್ನುವಂತಹ ಒಂದು ಬೇಸರ ನಿಮ್ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಈ ಹಿಂದಿನ ವಿಚಾರಗಳಲ್ಲಿಯೂ ಕೂಡ ನಡೆದಿದೆ, ಗಮನದಲ್ಲಿಟ್ಕೊಳ್ಳಿ. ಹಾಗಾಗಿ ಒಂದ್ ಹಂತದವರೆಗೆ ಪ್ರಯತ್ನ ಪಡಿ, ಆಗದೆ ಇದ್ರೆ ಬಿಟ್ಟಾಕ್ಬಿಡಿ, ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಹೋಗ್ತಾ ಇರಿ. ಇನ್ನು ನೀವು ಹಣದ ಆಗಮನ ನಿಮ್ಮನ್ನು ಯಾವುದೇ ಸಮಸ್ಯೆಗಳಿಂದ ಮುಕ್ತಗೊಳಿಸಬಹುದು. ನೀವು ದುಡ್ದಿದ್ದಕ್ಕೆ ದುಡ್ದಿರುವಂತಹ ಒಂದು ಕೂಲಿ ಅಂತೂ ಇದ್ದೇ ಇದೆ. ಆ ಭಗವಂತನ ಕೃಪೆಯಿಂದ ಒಂದು ನಿಮಗೆ ದುಡ್ದಿದ್ದಕ್ಕೆ ಒಂದು ಒಳ್ಳೆಯ ಫಲ ಸಿಗುವಂತಹ ಸಾಧ್ಯತೆಗಳಿದೆ. ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ, ಈಗ ಸಿಗದೆ ಇದ್ರು ಮುಂದೆ ಖಂಡಿತವಾಗ್ಲೂ ನಿಮಗೆ ಲಾಭ ಆಗುತ್ತೆ. ಇನ್ನು ನೀವು ಏನೇ ಯೋಜನೆ ಮಾಡ್ತಕ್ಕಂಥದ್ದು, ಯೋಚನೆಯನ್ನ ರೂಪಿಸ್ಕೊಳ್ತಕ್ಕಂಥ ವಿಚಾರಗಳಲ್ಲಿದ್ರೂ ಕೂಡ ಹೊಸದನ್ನೇನಾದ್ರೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀರಂತಂದ್ರೆ ಸ್ವಲ್ಪ ನೀವು ಹೊಸ ಯೋಜನೆಗಳನ್ನ ರೂಪಿಸ್ಕೊಳ್ತಾ ಇದ್ರಂತಂದ್ರೆ ಆ ಒಂದು ನಿಟ್ಟಿನಲ್ಲಿ ನುರಿತಿರುವಂತಹ ಜನಗಳ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ, ತಂದೆ ತಾಯಿಗಳ ಜೊತೆಯಲ್ಲಿ, ಗುರುಗಳ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ ಫಲ ಸಿಗುತ್ತೆ. ಹಾಗಾಗಿ ಯೋಚನೆ ಮಾಡಿ. ಬಹಳ ವಿಶೇಷವಾಗಿ
ಪ್ರೇಮಿಗಳು ಸ್ವಲ್ಪ ಮುಜುಗರಗಳನ್ನ ಎದುರಿಸುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂತಂದ್ರೆ ಇಷ್ಟವಿಲ್ಲದಿರ್ತಕ್ಕಂತಹ ಯಾವುದೋ ಮಾತು ಬರ್ಬೋದು, ಇಷ್ಟವಿಲ್ಲದಂತಹ ಯಾವುದೋ ಉಡುಗೊರೆ ಬರ್ಬೋದು, ಮುಜುಗರ ತರುವಂತಹ ಮಾತಿಗೆ ಈಡಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಮಾತಾಡುವಾಗ ಅಥವಾ ನಿಮ್ಮ ನಡವಳಿಕೆ ಸ್ವಲ್ಪ ಯೋಚನೆ ಮಾಡಿ ಶುದ್ಧವಾಗಿ ಇಟ್ಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ. ಸ್ವಲ್ಪ ಇವತ್ತು ನಿಮ್ಮ ಜೀವನದ ಸಂಗಾತಿ ನಿಮ್ಮ ಪತ್ನಿ ಇದೆಯಲ್ಲ, ಎಲ್ಲಾ ಕೆಲಸಗಳನ್ನ ಬಿಟ್ಟು ನಿಮ್ಮ ಪತಿ ಆಗ್ಲಿ ಅಥವಾ ನಿಮ್ಮ ಪತ್ನಿ ಆಗ್ಲಿ ಸ್ವಲ್ಪ ನಿಮಗೆ ಸಮಯವನ್ನ ಕೊಡುವಂತಹದ್ದು, ನಿಮಗಾಗಿ ಒಂದು ಒಳ್ಳೆಯ ಒಂದು ಅನುಭವವನ್ನ ನೀಡುವಂತಹ ಸಾಧ್ಯತೆಗಳು ಪತಿ ಪತ್ನಿಯರ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು, ನಿಮಗೆ ಬಹಳಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಇನ್ನು ಇವತ್ತು ಸ್ವಲ್ಪ ವಿದ್ಯುತ್ ಉಪಕರಣಗಳಿಂದ ಎಚ್ಚರಿಕೆ ಇರಬೇಕು. ಕೆಲವೊಂದು ಜನರಿಗೆ ವಿದ್ಯುತ್ತೇ ಇರಲ್ಲ, ಸ್ವಲ್ಪ ವಿದ್ಯುತ್ನಿಂದ ಏನಪ್ಪ ಇವತ್ತು ಕರೆಂಟ್ ಹೋಗ್ತಾ ಇದೆಯಲ್ಲ ಅನ್ನುವಂಥ ಬೇಸರಗಳಾಗ್ಬೋದು, ಅಥವಾ ನೆಟ್ಟು ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಈ ರೀತಿ ಆದರೆ ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂತಹ ಸ್ವಲ್ಪ ಸಮಸ್ಯೆಗಳು ಅಡ್ಡಿಯಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಮೊದಲೇ ನೀವು ಎಚ್ಚರಿಕೆಯಿಂದ ಇರಿ. ಅಂದ್ರೆ ನಿಮಗೆ ಈ ವಿದ್ಯುತ್ಗಳಿಂದ ಏನು ಉಪಯೋಗ ಆಗುವಂತದ್ದಿದೆ ಅದನ್ನ ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡೋದು ಒಳ್ಳೇದು, ಪ್ರಿಪರೇಷನ್ ಇರತಕ್ಕಂಥದ್ದು ಒಳ್ಳೇದು. ಆದ್ರೂ ವಿದ್ಯುತ್ ಏನಾದ್ರೂ ಇತ್ತು ಅಂದ್ರೆ ನೀವು ಸ್ವಲ್ಪ ಕರೆಂಟಿನಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಇನ್ನು ಇವತ್ತು ಯಾವುದೋ ವಿಶೇಷವಾದ ವ್ಯಕ್ತಿಗಳಿಗೆ ಭೇಟಿಯಾಗುವಂತಹ ಸಾಧ್ಯತೆಗಳಿದೆ, ಅದರಿಂದ ನಿಮ್ಮ ಮನಸ್ಸಿಗೂ ಕೂಡ ಸಂತೋಷವನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಮೇಷರಾಶಿಯವರಿಗೆ ತುಂಬಾ ಒಳ್ಳೆ ದಿನ ಇದೆ, ಅನುಕೂಲ ಇದೆ, ಮಾಡಿಕೊಳ್ಳಿ. ಮತ್ತೆ ಇವತ್ತು ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಳ್ಳಿ, ಯಾಕಂತಂದ್ರೆ ಮೇಷರಾಶಿಯವರ ಫಲ ಹೇಗಿತ್ತು ಇವತ್ತಿಂದ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 6. ವೃಷಭ ರಾಶಿ ನೋಡಿ, ನಿಮ್ಮ ಫಲ ಹೇಗಿದೆ ಅಂತಂದ್ರೆ, ಅನಗತ್ಯ ಆಲೋಚನೆಗಳು ನಿಮ್ಮ ಮನಸ್ಸನ್ನ ಆವರಿಸ್ಕೊಳ್ತವೆ. ಖಾಲಿ ಇರತಕ್ಕಂತಹ ನಿಮ್ಮ ಯೋಜನೆಯ ಒಂದು ಮೆದುಳು ತುಂಬಾ ಬ್ಯುಸಿ ಆಗಿರುತ್ತೆ. ಬಹಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತಹ ಯೋಚನೆಯಲ್ಲಿ ತೊಡಗ್ತೀರಿ. ಭವಿಷ್ಯತ್ತಿನ ಬಗ್ಗೆ, ನಿಮ್ಮ ಮುಂದಿನ ಜೀವನದ ಬಗ್ಗೆ, ಹಣಕಾಸಿನ ಬಗ್ಗೆ, ನಿಮ್ಮ ಮೇಲಿರುವಂತಹ ಜವಾಬ್ದಾರಿಗಳ ಬಗ್ಗೆ, ನಾಳೆ ಬರುವಂತಹ ಸಮಸ್ಯೆಗಳ ಬಗ್ಗೆ, ಯಾವ ರೀತಿ ನಾನು ಪ್ರಿಪರೇಷನ್ ಇರಬೇಕು, ಏನ್ ಮಾಡಬೇಕು, ಯಾವ ರೀತಿ ಇದನ್ನು ಎದುರಿಸಬೇಕು ಅನ್ನುವಂತಹ ಆಲೋಚನೆಗಳೇ ನಿಮ್ಮ ತಲೆಯಲ್ಲಿ ತುಂಬಿಕೊಂಡಿರತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಖಂಡಿತವಾಗ್ಲೂ ಈ ಸಕಾರಾತ್ಮಕ ಯೋಚನೆಗಳನ್ನ ಮಾಡಲೇಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕೆಲಸಗಳಲ್ಲಾಗ್ಲಿ, ಹಣಕಾಸಿನಲ್ಲಾಗ್ಲಿ ಸ್ವಲ್ಪ ಏರಿಳಿತಗಳಾಗ್ತಾ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ನಿಮ್ಮಷ್ಟಕ್ಕೆ ಒಳ್ಳೆಯ ಫಲಗಳು ತಂದು ಕೊಡುತ್ತೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ದೈಹಿಕವಾಗಿರ್ತಕ್ಕಂತಹ ವಿಚಾರಗಳಲ್ಲಿ ಕೆಲವೊಂದು ವ್ಯಾಯಾಮಗಳು, ಯೋಗ ಮಾಡೋದು, ಧ್ಯಾನ ಮಾಡೋದು, ಒಳ್ಳೆಯ ಆಹಾರ ಸೇವನೆ ಮಾಡೋದು, ಏನೋ ಒಂಥರ ಡಯಟ್ ಮಾಡೋದು, ಈ ರೀತಿ ಆರೋಗ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ಕಾಳಜಿಯನ್ನ ನೀವು ತೋರುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಸಹಜವಾಗಿ ಸ್ವಲ್ಪ ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ನೀವು ಕೆಲಸ ಮಾಡೋದಕ್ಕೆ ಹೋದಂತಹ ಸ್ಥಳದಲ್ಲಿ, ಸ್ವಲ್ಪ ಕಚೇರಿಯಲ್ಲಿ ಎಲ್ಲರೊಂದಿಗೆ ಉತ್ತಮವಾಗಿ ವರ್ತನೆ ಮಾಡಿಬಿಡಿ. ನಿಮಗೆ ಅರಿವಿಲ್ಲದೆ ಏನೋ ಒಂದು ಸಡನ್ ಆಗಿ ನಿಮ್ಮ ಬಾಯಿಂದ ಒಂದು ಮಾತು ಹೊರಗೆ ಬರ್ಬೋದು. ಅದರಿಂದ ಸ್ವಲ್ಪ ಎದುರಾಳಿಯಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಅಥವಾ ನೋವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿರೋದ್ರಿಂದ ನಿಮ್ಮ ಸ್ವಲ್ಪ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಜೊತೆಗೆ ನೀವೇನಾದ್ರೂ ಆತರ ವರ್ತನೆ ಮಾಡ್ಕೊಂಡ್ರೆ ಸಹಜವಾಗಿ ಎಲ್ಲರಿಗೂ ಬೇಸರ ಆಗುತ್ತೆ, ಒಂದು ಒಳ್ಳೆ ವಾತಾವರಣ ಹದಗೆಡುವಂತಹ ಸಾಧ್ಯತೆಗಳಿದೆ. ಸಾಮಾಜಿಕ ಕೂಟಗಳಲ್ಲಿ ಕೆಲವೊಂದು ಹಾಸ್ಯದ ಪ್ರಕೃತಿ ನಿಮ್ಮನ್ನ ಜನಪ್ರಿಯಗೊಳಿಸ್ತದೆ. ನಿಮ್ಮ ಹತ್ರ ಒಂದು ಯಾವತ್ತಿಗೂ ನೀವು ಸುಮ್ಮನೆ ಇರುವಂತ ವ್ಯಕ್ತಿ ಅಲ್ಲ, ಸದಾ ಚಟುವಟಿಕೆಯಿಂದ, ಲವಲವಿಕೆಯಿಂದ,
ಇರುವಂತಹ ಒಂದು ವ್ಯಕ್ತಿ ನೀವು. ಹಾಗಾಗಿ ಏನಾದ್ರೂ ಒಂದು ನಿಮ್ ಮಾತು ಕೇಳೋದಕ್ಕೆ ಜನ ಮುಗಿಬೀಳ್ತಾರೆ. ಅಂತ ಸಂದರ್ಭದಲ್ಲಿ ನೀವೇನಾದ್ರೂ ಇವತ್ತು ವಿಶೇಷವಾಗಿರುವಂತಹ ಮಾತುಗಳನ್ನ ಹೇಳಿ ಎಲ್ಲರನ್ನ ನಗಿಸುವಂತದ್ದು, ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇರುವಂತಹ ಸಾಧ್ಯತೆಗಳು ಕೂಡ ಇವತ್ತು ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇವತ್ತು ಪ್ರೇಮಿಗಳು ಬಹಳ ವಿಶೇಷವಾಗಿ ಪ್ರೇಮಿಗಳಿಗೆ ಶಿಥಿಲವಾಗಿರ್ತಕ್ಕಂತಹ ವಾತಾವರಣ, ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ಮನಸ್ಸು ಬೇಸರ ಮಾಡಿಕೊಳ್ಳುವಂಥದ್ದು, ಸ್ವಲ್ಪ ಮುನಿಸಿಕೊಳ್ಳುವಂತಹದ್ದು, ಫೋನ್ ರಿಸೀವ್ ಮಾಡದೇ ಇರುವಂಥದ್ದು, ಈ ರೀತಿ ಆಗುವಂತಹ ಸಾಧ್ಯತೆಗಳು ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರುತ್ತೆ. ಅನೇಕ ಪ್ರಶ್ನೆಗಳು ಕೂಡ ಉದ್ಭವ ಆಗುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರುತ್ತೆ. ಇನ್ನು ನೀವು ವಿವಾಹವಾಗಿದ್ರೆ ಪತಿ ಪತ್ನಿಯರ ವಿಚಾರಗಳ ಬಗ್ಗೆ ನೋಡೋದಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ರಾರಂಭದಲ್ಲಿ ಸ್ವಲ್ಪ ಏರುಇಳಿತಗಳು ಇರುತ್ತೆ, ಮುನಿಸಿರುತ್ತೆ, ಆಮೇಲೆ ಸಾಯಂಕಾಲ ಅನುಷ್ಠಿತಿಗೆ ಸರಿಯಾಗುತ್ತೆ. ಇನ್ನು ವೃಷಭ ರಾಶಿಯವರು ನೀವಾಗಿದ್ರೆ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಇರುತ್ತೆ, ಯೋಜನೆಗಳನ್ನ ರೂಪಿಸ್ಕೊಳ್ಳತಕ್ಕಂಥದ್ದು, ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಹೇಗಾಗ್ಬೋದು, ನಾನು ಏನ್ ಪ್ರಿಪರೇಷನ್ ಮಾಡ್ಕೋಬೇಕು, ಏನ್ ಮಾಡಿದ್ರೆ ಸರಿ ಆಗ್ಬೋದು, ನಾನು ಪ್ರಾರಂಭದಲ್ಲೇ ಹೇಳಿದಿನಲ್ಲ, ಹಾಗಾಗಿ ಮಕ್ಕಳ ವಿಚಾರದಲ್ಲಿಯೂ ಕೂಡ ನೀವು ಇವತ್ತು ಯೋಚನೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇವತ್ತಿನ ದಿನ ಹೇಗಿರುತ್ತೆ ಅಂತಂದ್ರೆ ಜ್ಞಾನವನ್ನ ಪಡ್ಕೊಳ್ಳುವಂತಹ, ಅನುಭವವನ್ನ ಪಡ್ಕೊಳ್ಳುವಂತಹ ದಿನ ಆಗಿರುತ್ತೆ. ಅದು ನೀವು ಅನುಭವಿಸಿ ಜ್ಞಾನ ಪಡ್ಕೋಬಹುದು, ಅಥವಾ ಬೇರೆ ಯಾರೋ ವ್ಯಕ್ತಿ ಒಂದು ಒಳ್ಳೆ ವಿಷಯಗಳನ್ನ ನಿಮ್ ಮುಂದೆ ಪ್ರಸ್ತಾಪ ಮಾಡಿ ನಿಮಗೆ ಒಂದು ಜ್ಞಾನಾರ್ಜನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಅಲ್ಲಗಳೆಯುವ ಹಾಗಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ಒಂದು ಒಳ್ಳೆ ದಿನನೇ ಇದೆ. ಒಳ್ಳೆ ವ್ಯಕ್ತಿಗಳ ಭೇಟಿ ಆಗೋದ್ರಿಂದ ಆಗಿರ್ಬೋದು, ಮನೆಯಿಂದ ಆಗಿರ್ಬೋದು, ಕೆಲಸದಿಂದ ಆಗಿರ್ಬೋದು, ಚೆನ್ನಾಗಿದೆ. ಹಾಸ್ಯ ಪ್ರಕೃತಿಯನ್ನ ಬೆಳೆಸ್ಕೊಳ್ಳುವಂತ ದಿನ ಆಗಿದೆ. ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗ್ತವೆ. ಕೆಲವೊಂದು ದೀರ್ಘಕಾಲೀನ ಸಮಸ್ಯೆ ಇರ್ಬೋದು, ತಾತ್ಕಾಲಿಕವಾದಂತಹ ಕೆಲವೊಂದು ಗೊಂದಲಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹ ಒಂದು ದಿನ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವ್ರ ಫಲ ಹೇಗಿದೆ, ನಿಮ್ಗೆ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ನಿಮ್ಮ ಒಂದು ಪ್ರೋತ್ಸಾಹವೇ ನಮಗೆ ಶಕ್ತಿ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ನೀವು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ವೃಷಭ ರಾಶಿಯವರ ಅದೃಷ್ಟದ ಸಂಖ್ಯೆ 5. ಮಿಥುನ ರಾಶಿಯವರಿಗೆ ನೋಡಿ, ಇವತ್ತು ಸಾಧ್ಯವಾದಷ್ಟು ಪ್ರಯಾಣ ಏನಾದ್ರೂ ಇದ್ರೆ ದಯವಿಟ್ಟು ಅದನ್ನ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ. ಯಾಕಂತಂದ್ರೆ ಪ್ರಯಾಣ ಅಂದ್ರೆ ನಿಮಗೆ ಅಷ್ಟು ಕಷ್ಟನೆ, ಆದ್ರೆ ಆ ಪ್ರಯಾಣದಿಂದ ನಿಮಗೆ ಲಾಭ ಆಗೋದ್ಕಿಂತಲೂ ನಷ್ಟವೇ ಜಾಸ್ತಿ. ಸಮಯ ವ್ಯರ್ಥ ಆಗುತ್ತೆ, ಆಮೇಲೆ ನಿಮ್ಮ ಹತ್ರ ಇರುವಂತ ದುಡ್ಡು ಖಾಲಿ ಆಗುತ್ತೆ, ಯಾವುದೇ ಕೆಲಸ ಆಗಲ್ಲ. ಹಾಗಾಗಿ ಕೆಲಸದ ಮೇಲೆ ಹೆಚ್ಚಿನ ಒಂದು ಫೋಕಸ್ ಅನ್ನ ಮಾಡಬೇಕಾಗುತ್ತೆ, ಒಂದು ಒತ್ತನ್ನ ಕೊಡಬೇಕಾಗುತ್ತೆ. ಕೆಲಸದ ಕಡೆ ನೀವು ಜಾಸ್ತಿ ಗಮನವನ್ನ ಕೊಟ್ರೆ ಒಳ್ಳೇದು. ಬಹಳ ಅತಿ ಅವಶ್ಯಕತೆ ಇದೆ, ನಾನು ಪ್ರಯಾಣ ತಪ್ಪಿಸ್ಕೊಳ್ಳಾಗೆ ಇಲ್ಲ ಅಂತಂದ್ರೆ ನಾನೇನು ಹೇಳಕ್ಕಾಗಲ್ಲ. ಪ್ರಯತ್ನ ಮಾಡಿ ಹೋಗಿ ಆ ಕೆಲಸವನ್ನ ಬೇಗ ಮುಗಿಸ್ಕೊಂಡ್ ಬಂದು ಕೆಲಸದ ಕಡೆನೂ ಕೂಡ ಗಮನ ಕೊಡಬೇಕಾಗಿರುವಂತಹ ಪ್ರಯತ್ನವನ್ನ ಮಾಡಿ. ಇನ್ನು ಮಾನಸಿಕವಾಗಿಯೂ ಆ ಪ್ರಯಾಣ ದುರ್ಬಲ ಮಾಡ್ಬೋದು, ಯೋಚನೆ ಮಾಡ್ಕೊಳ್ಳಿ. ಇನ್ನು ನಿಮಗೆ ಇವತ್ತು ಇವತ್ತಿನ ದಿನ ಆರ್ಥಿಕ ಲಾಭವನ್ನ ಪಡೆಯುವಂತದ್ದಕ್ಕೆ ಮಿಡ್ಲ್ ಆಗಿರುತ್ತೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಾಭ ಇದೆ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಇದೆ ಅನ್ನೋ ಹಾಗಿಲ್ಲ, ಮಧ್ಯಂತರದಲ್ಲಿ ಇರುತ್ತೆ. ಏನೋ ಕೆಲವೊಂದು ಜನರಿಗೆ ಹೊಸ ಒಪ್ಪಂದಗಳು, ಹೊಸ ವ್ಯಾಪಾರ, ಹೊಸ ಯೋಜನೆಗಳು ರೂಪುಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಅಜ್ಜಿ ಇರ್ಬೋದು, ಅಜ್ಜ ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಗುರುಗಳಿರ್ಬೋದು, ಇವರು ಏನಾದ್ರೂ ಹೇಳ್ತಾ ಇದ್ದಾರೆ ಅಂತಂದ್ರೆ ದಯವಿಟ್ಟು ಅದನ್ನು ಫಾಲೋ ಮಾಡುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ನಿಮ್ಗೆ ಏನಾದ್ರೂ ಕೋಪದಿಂದ ಅವರಿಗೆ ನೀವು ಏನಾದ್ರೂ ರಿಯಾಕ್ಷನ್ ಮಾಡಿದ್ರೆ ತುಂಬಾ ಅವ್ರ ಮನಸ್ಸಿಗೆ ಘಾಸಿ ಆಗುವಂತಹ ಸಾಧ್ಯತೆಗಳಿದೆ.
ನಿಮ್ಮ ಮಾತಿನ ಮೇಲೆ ಹಿಡಿತವನ್ನ ಇಟ್ಕೋಬೇಕು, ಭಾಷೆ ಮೇಲೆ ನಿಯಂತ್ರಣವನ್ನ ಇಟ್ಕೋಬೇಕಾಗತ್ತೆ. ಅವ್ರ ಯಾವ ಇಂಟೆನ್ಷನ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೊಂಡು ಅವ್ರಿಗೆ ರಿಪ್ಲೈ ಮಾಡಿದ್ರೆ ಒಳ್ಳೇದು, ಅವ್ರಿಗೆ ರಿಯಾಕ್ಷನ್ ಮಾಡಿದ್ರೆ ಒಳ್ಳೇದು. ಅದನ್ನ ಬಿಟ್ಟು ಸಡನ್ ಆಗಿ ಅವ್ರ ಮಾತನ್ನ ಪೂರ್ಣವಾಗಿ ಕೇಳಲಾದೆ ನೀವೇ ಏನೋ ಹೇಳ್ಬಿಟ್ರೆ ಹಿರಿಯ ಜೀವಿಗಳು ಬಹಳ ಬೇಸರಗೊಳ್ಳುವಂತ ಸಾಧ್ಯತೆಗಳಿದೆ. ಅದಕ್ಕೆ ಅದು ನಿಮಗೆ ಒಳ್ಳೆಯ ಬೆಳವಣಿಗೆ ಅಥವಾ ಒಳ್ಳೆಯ ಫಲಗಳನ್ನ ನಿಮಗೆ ನೀಡೋದಿಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಿ. ಅತಿಯಾಗಿ ನಿಮ್ಮ ಮೇಲೆ ಅವ್ರು ಏನಾದ್ರೂ ಒತ್ತಡ ಹೇರಿದ್ರೆ ನೀವೇ ಸೈಲೆಂಟ್ ಆಗೋದು ಒಳ್ಳೇದು. ಅವರಿಗೆ ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ ಹಿರಿಯರ ಜೊತೆಯಲ್ಲಿ, ಇದು ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇದೊಂದು ಈ ವಿಡಿಯೋದಿಂದ ನೀವು ತಿಳ್ಕೋಬೇಕಾಗಿರ್ತಕ್ಕಂತ ಬಹುಮುಖ್ಯ ಅಂಶ ಅಂತ ತಿಳ್ಕೊಳ್ಳಿ. ನಿಮ್ಗೆ ಬೇಸರ ಆಗಿದ್ರು ಅದನ್ನ ನೀವು ಫಾಲೋ ಮಾಡಿ ನೋಡಿ, ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಬುದ್ಧಿವಂತ ಚಟುವಟಿಕೆಗಳ ಮೂಲಕ ಇವತ್ತು ಜೀವನಕ್ಕೆ ಒಂದು ಹೊಸ ಅರ್ಥ ಬರುವಂತಹ ಸಾಧ್ಯತೆಗಳಿದೆ. ನಿಮ್ಮಲ್ಲಿ ಹೊಸ ಹೊಸ ಯೋಜನೆಗಳಿಗೆ ಏನ್ ಬರ, ಮಿಥುನ್ ರಾಶಿಯವರಿಗೆ ಯೋಚನೆ ಮಾಡಿದ್ರು ಅಂತಂದ್ರೆ ದೂರದೃಷ್ಟಿ ಇರುತ್ತೆ, ಮತ್ತೆ ಬಹಳಷ್ಟು ಆಪ್ಷನ್ಸ್ ಗಳು ನಿಮ್ ಕಣ್ಣು ಮುಂದಿರುತ್ತೆ. ಆದ್ರೆ ಒಂದ್ ಪ್ರಾಬ್ಲಮ್ ಏನಂತಂದ್ರೆ ದುಡ್ಡಿಂದೇ ಒಂದ್ ದೊಡ್ಡ ಸಮಸ್ಯೆ. ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಕ್ ಆಗ್ಲಿಲ್ವಲ್ಲ, ಎಷ್ಟೋ ಜನರ ಹತ್ರ ದುಡ್ಡಿದೆ ಅದನ್ನ ಸರಿಯಾಗಿ ಪ್ಲಾನ್ ಅನ್ನ ಬಳಸ್ಕೊಳಕ್ ಆಗ್ತಾ ಇಲ್ಲ, ನನ್ನ ಹತ್ರ ಏನಾದ್ರೂ ದುಡ್ಡಿದ್ ಬಿಟ್ರೆ ನಾನು ಏನೋ ಒಂದು ಮಾಡ್ಬಿಡ್ಬೋದಾಗಿತ್ತು ಅಂತ ಹೇಳಿ ಯೋಚನೆ ಮಾಡಿದ್ರಿ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಈ ಮಾತನ್ನ ನಿಮ್ ಜೀವನದಲ್ಲಿ. ಜೊತೆಗೆ ಸ್ವಲ್ಪ ಹಿರಿಯರ ಬಗ್ಗೆ ಅಂತೂ ಕಾಳಜಿ ಮಾಡಿ ಅಂತ ಹೇಳಿದ್ದೀನಿ. ಉಳಿದಿರುವಂತಹ ಕೆಲಸಗಳನ್ನ ಮಾಡ್ಕೊಳ್ಳಿ, ಯಾಕಂತಂದ್ರೆ ಸಮಯ ವ್ಯರ್ಥ ಮಾಡ್ಬೇಡಿ. ಸ್ವಲ್ಪ ಮೊಬೈಲ್ ಅಲ್ಲಿ ಮೊಬೈಲ್ ಬಳಕೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ, ಅದನ್ನ ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇವತ್ತು ಹೃದಯಕ್ಕೆ ಪ್ರಿಯವಾಗಿರ್ತಕ್ಕಂಥವರನ್ನ ಯಾರಾದರೂ ಕೂಡ ಇವತ್ತು ಭೇಟಿ ಮಾಡುವಂತಹ ಅವಕಾಶಗಳು ಅಥವಾ ಅವ್ರ ಜೊತೆ ಮಾತಾಡುವಂತಹ ಅವಕಾಶಗಳು ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾಷೆಗಳನ್ನ ಅವರಿಗೆ ಹೇಳುವಂತ ಅವಕಾಶಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಬೇರೆಯವರ ಸಮಸ್ಯೆಗಳನ್ನು ಕೂಡ ಬೇಗನೆ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನು ಕೂಡ ನೀವು ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಜನರೊಂದಿಗೆ ಇರುವಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ನಡವಳಿಕೆ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿ. ಮನಸ್ಸಿನಲ್ಲಿ ಎಷ್ಟೇ ಬೇಸರ ನೋವಿದ್ರು ಕೂಡ ಅದನ್ನ ತೋರ್ಪಡಿಕೆ ಮಾಡುವಂತಹ ವ್ಯಕ್ತಿತ್ವ ನಿಮ್ದಲ್ಲ. ಹಾಗಾಗಿ ಜನಗಳಿಂದ ಒಳ್ಳೆ ಪ್ರಶಂಸೆಗೆ ಕಾರಣ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಪತಿಪತ್ನಿಯರ ವಿಚಾರಗಳಲ್ಲಿ ನೀವು ನಿಮ್ಮ ಪತ್ನಿಯಾಗ್ಲಿ ಅಥವಾ ನಿಮ್ಮ ಪತಿಯಾಗ್ಲಿ ಇವತ್ತು ನಿಮಗೆ ಸಹಾಯವನ್ನ ಮಾಡ್ತಾರೆ, ನಿಮ್ಗೆ ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಹೆಲ್ಪ್ ಅನ್ನ ಮಾಡ್ತಾರೆ. ಭವಿಷ್ಯತ್ತಿನಲ್ಲಿ ಆ ಉಪಕಾರ ನಿಮಗೆ ಬಹಳ ಅನುಕೂಲತೆಯನ್ನ ತಂದುಕೊಡುತ್ತೆ. ವೈವಾಹಿಕ ಜೀವನದಲ್ಲಿ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುವಂತದ್ದು. ಇನ್ನು ಈ ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ಜನರಿಗೆ ಬಹಳ ಒಳ್ಳೆಯ ಫಲ ಇದೆ. ಯಾಕಂತಂದ್ರೆ ಈ ಕಲೆಗಾರರು, ಮೀಡಿಯಾದಲ್ಲಿ ಇರುವಂತವ್ರು, ಈ ಚಿತ್ರೋದ್ಯಮದಲ್ಲಿರುವಂತಹ ವ್ಯಕ್ತಿಗಳಿಗೆ ಬಹಳ ವಿಶೇಷವಾದಂತಹ ಫಲ ಸಿಗುವಂತಹ ಸಾಧ್ಯತೆಗಳು ಮಿಥುನ್ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಹೇಗನ್ನಿಸ್ತು ಅನ್ನುವಂಥದ್ದು ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ. ಆದರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನು ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಿಥುನ್ ರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ 3. ಕಟಕ ರಾಶಿಯವರು ನೋಡಿ, ಇವತ್ತು ಫ್ರೀ ಆಗಿರುವಂತಹ ಅವಕಾಶಗಳು, ಎಲ್ಲ ಹೊರಗಡೆ ಕ್ರೀಡೆ ಆಡೋದಕ್ಕೆ ಅಥವಾ ಯಾವುದೋ ಒಂದು ಆಟಗಳನ್ನ ಆಡ್ಲಿಕ್ಕೆ, ಯೋಗ ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ, ಅಥವಾ ಯಾವುದೋ ಒಂದು ಒಳ್ಳೆ ವ್ಯಕ್ತಿಗಳನ್ನ ಭೇಟಿ ಆಗೋದಕ್ಕೆ, ಹಿರಿಯರಿಗೆ ಭೇಟಿ ಆಗೋದಕ್ಕೆ, VIPಗಳಿಗೆ ಭೇಟಿ ಆಗೋದಕ್ಕೆ, ಅಥವಾ ಕೆಲವೊಂದ್ ಜನ ಈ ಮೋಜು ಮಸ್ತಿ ಮಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ, ಈ ರೀತಿಯಾಗಿ ಏನೋ ಒಂದು ಪ್ಲಾನ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೆಲವೊಂದ್ ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ಹತ್ರ ದಯವಿಟ್ಟು ಏನಾದ್ರೂ ನೀವು ಪಾರ್ಟಿ ಮಾಡೋದಾಗಿದ್ರೆ ಅದು ಬೇಡ ಅಂತ ಹೇಳ್ತೀನಿ. ಆ ತರದ್ದು ಏನಾದ್ರೂ ಪ್ಲಾನ್ ಇದ್ರೆ ಅದನ್ನ ತೆಗೆದಾಕಿ ಸ್ವಲ್ಪ ಹಣಕಾಸಿನ ಬಗ್ಗೆ ನಿಯಂತ್ರಣವನ್ನು ಇಟ್ಕೊಳ್ಳಿ. ಇನ್ನು ನೀವು ಕುಟುಂಬದ ಸದಸ್ಯರೊಂದಿಗೆ ಶಾಂತಿಯುತವಾಗಿರತಕ್ಕಂತಹ ಶಾಂತವಾದ ದಿನವನ್ನ ಇವತ್ತು ಆನಂದಿಸತಕ್ಕಂತಹ ಸಾಧ್ಯತೆಗಳಿದೆ. ಕೆಲವೊಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ. ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳಿದೆ,
ಕೆಲವೊಂದು ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳುವಂತ ಸಮಸ್ಯೆಗಳಿದೆ. ಕೆಲವೊಂದು ಜನರು ನಿಮ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ನಿಮ್ ಮೇಲೆ ಒಂದು ಜವಾಬ್ದಾರಿ ಇದೆ, ಅದ್ರ ಬಗ್ಗೆ ನೀವು ಕೆಲವೊಂದು ಜನರಿಗೆ ಕ್ಲಾರಿಟಿ ಕೊಡಬೇಕಾಗಿದೆ. ಹಾಗಾಗಿ ಅವ್ರ ಮನಸ್ಸಿನಲ್ಲಿ ಕೆಲವೊಂದು ಎಷ್ಟೋ ಪ್ರಶ್ನೆಗಳಿರುತ್ತೆ. ಹಾಗಾಗಿ ಆ ಪ್ರಶ್ನೆಗಳಿಗೆ ಅದು ನಿಮ್ ತಂದೆ ಇರ್ಬೋದು, ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು, ಮಕ್ಕಳಿರ್ಬೋದು, ಸ್ವಲ್ಪ ಯಾರಿಗೆ ಇರ್ಬೋದು, ನೀವು ಸ್ವಲ್ಪ ಕ್ಲಾರಿಟಿ ಕೊಡುವಂಥದ್ದು ಕೆಲವೊಂದು ಸಮಸ್ಯೆಗಳ ಬಗ್ಗೆ ಅಥವಾ ಯಾವುದೇ ಮಾತಿನ ಬಗ್ಗೆ ಒಂದು ಕ್ಲಾರಿಟಿ ಕೊಡುವಂತಹ ಪ್ರಯತ್ನವನ್ನ ಮಾಡುವಂತಹ ಒಂದು ದಿನ ಆಗುತ್ತೆ. ಮತ್ತೆ ಕೆಲವೊಂದು ಭಿನ್ನಾಭಿಪ್ರಾಯ ಮೂಡ್ಕೊಳ್ಳುವಂತಹ ಅಪಾರ್ಥ ತಿಳ್ಕೊಳ್ಳುವಂತಹ ಭಾವನೆಗಳನ್ನ ಮೂಡ್ತವೆ. ಕೆಲವೊಂದು ಸಮಸ್ಯೆ ಬಂತಂದ ಕೂಡಲೇ ಆಗಿಂದಾಗ್ಲೇ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟು ಬಿಡಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ, ವೈಮನಸ್ಸಾಗುತ್ತೆ, ಅದು ಬಹಳ ಲಾಂಗ್ ಟೈಮ್ ಜಗ್ಗಿದ್ರೆ ಮನಸ್ಸಿಗೂ ಕೂಡ ಮನಸ್ಸುಗಳು ಮುರಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು, ಇದ್ರ ಬಗ್ಗೆ ಗಮನಕ್ಕಿರ್ಲಿ. ಜೊತೆಗೆ ಇವತ್ತು ಏನೋ ತರ ಒಂಥರ ನಿಮ್ಮ ಸೌಂದರ್ಯಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತೀರಿ, ನೀವೇನೋ ಒಂಥರ ಸ್ಮಾರ್ಟ್ ಆಗಿ ಕಾಣುವಂಥದ್ದು ಅಥವಾ ಒಳ್ಳೆ ಇವತ್ತು ಸ್ನಾನ ಮಾಡೋದು, ತೈಲ ಮಜ್ಜನವನ್ನ ಮಾಡ್ಕೊಳ್ಳೋದು ಅಥವಾ ನಿಮ್ ಮೇಕಪ್ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಏನೋ ಒಂದ್ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳುವಂಥದ್ದು, ನೀವು ಸುಂದರವಾಗಿ ಕಾಣಲಿಕ್ಕೆ ಏನ್ ಬೇಕಾಗಿದೆ ಆ ತರ ಪ್ರಯತ್ನಗಳನ್ನು ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಜನಗಳಿಂದ ದೂರ ಇದ್ದು ನೀವು ಒಬ್ಬರೇ ಇದ್ದು ಸ್ವಲ್ಪ ಯೋಚನೆ ಮಾಡಬೇಕು ಅನ್ನುವಂತ ಭಾವನೆಗಳು ನಿಮ್ ಮನಸ್ಸಿನಲ್ಲಿ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಸಮಯವನ್ನ ಸರಿಯಾಗಿ ಕಳೀಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಆದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಸಮಯವನ್ನ ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬೇಡಿ, ದುಡಿಯೋದ್ರ ಕಡೆ ಇನ್ನು ಹೆಚ್ಚಿನ ಗಮನವನ್ನ ನೀವು ಕೊಟ್ರೆ ಇವತ್ತಿನ ದಿನ ತುಂಬಾ ಉತ್ತಮ ಆಗುತ್ತೆ. ಇನ್ನು ಈ ಪ್ರೇಮಿಗಳು ಬಹಳ ವಿಶೇಷವಾಗಿ ತುಂಬಾ ಸುಂದರವಾಗಿ ಕಾಣತಕ್ಕಂಥದ್ದು, ಬಹಳ ಅಟ್ರಾಕ್ಷನ್ ಮಾಡ್ತಾರೆ ಈ ಕಟಕ ರಾಶಿಯವರು. ಇವತ್ತು ಪ್ರೇಮಿಗಳು ಬಹಳ ಅಟ್ರಾಕ್ಷನ್ ಆಗಿರ್ತಾರೆ, ಚೆನ್ನಾಗಿರ್ತಾರೆ, ನೋಡೋದಕ್ಕೆ ತುಂಬಾ ಎಲ್ಲರ ಒಂದು ಕೇಂದ್ರ ಬಿಂದು ಆಗಿರ್ತಾರೆ ಅನ್ನಂತ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ, ಇತ್ತೀಚಿನ ಈ ಒಂದು ವಾರದಲ್ಲಿ ಹಳೆಯ ಕೆಲವೊಂದು ಸುಂದರ ದಿನಗಳು ನೆನಪಾಗುವಂಥದ್ದು ಅಥವಾ ಹಳೆಯ ಕೆಲವೊಂದು ಸ್ಥಳಗಳಿಗೆ ಭೇಟಿ ಆಗುವಂಥದ್ದು ಆಗಿರುತ್ತೆ. ಹಾಗಾಗಿ ಎಲ್ಲೂ ಕೂಡ ಇವತ್ತು ಕೂಡ ಅಂತ ಚಟುವಟಿಕೆಗಳು ಇರುವಂತಹ ಸಾಧ್ಯತೆಗಳಿದೆ. ಸರಳವಾದ ನಡವಳಿಕೆ ಮತ್ತೆ ಸುಲಭವಾಗಿ ಇರುವಂತಹದ್ದು, ಎಲ್ಲರ ಕೈಗೆ ಸಿಗುವ ಹಾಗೆ ನೀವು ಇರಿ. ನೀವು ಸ್ವಲ್ಪ ಒಬ್ಬರೇ ಇರೋದು, ಬ್ಯುಸಿ ಆಗೋದು, ಎಲ್ಲರನ್ನ ನೆಗ್ಲೆಕ್ಟ್ ಮಾಡೋದು ಈ ರೀತಿಯಾಗಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ನಿಮಗೆ ಒಳ್ಳೆ ಫಲ ಒಳ್ಳೆ ಬೆಲೆಯನ್ನ ತಂದು ಕೊಡಲ್ಲ. ಈ ವಿಡಿಯೋದಲ್ಲಿ ನೀವು ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ನಿಮ್ಮ ಅಭಿಪ್ರಾಯ ಹೇಗನ್ನಿಸ್ತು ವಿಡಿಯೋ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 6. ಸಿಂಹರಾಶಿ, ಸಿಂಹರಾಶಿಯವರಿಗೆ ನೋಡಿ ಇವತ್ತು ಲಾಭಕಾರಕವಾಗಿರತಕ್ಕಂಥ ದಿನ ಆಗಿದೆ. ಆದ್ರೆ ಕೆಲವೊಂದು ಜನ ಪ್ರಯಾಣವನ್ನ ಮಾಡುವಂತಹ ಸಾಧ್ಯತೆಗಳಿದೆ, ಕೆಲವೊಂದು ಜನರಿಗೆ ಅನಾರೋಗ್ಯಗಳು ಬಾಧಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ನನ್ನಲ್ಲಿ ಏನು ನ್ಯೂನತೆ ಇದೆ, ನನ್ನ ಹತ್ರ ಏನ್ ನೋವಿದೆ, ಆ ನೋವಿಗೆ ಒಂದು ಮದ್ದೇನಿದೆ, ಆ ನೋವನ್ನ ಸರಿ ಮಾಡ್ಕೋಬೇಕು, ಆ ಸಮಸ್ಯೆಯನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ಒಂದು ದಿನ ಇವತ್ತಾಗಿರ್ತಕ್ಕಂಥದ್ದು. ಕೆಲವೊಂದು ಮಹೋನ್ನತ ಕೆಲಸಗಳಿಗೂ ಕೂಡ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳು ಅಥವಾ ಮಹೋನ್ನತ ಆಶಾವಾದಿತನ ನಿಮ್ಮಲ್ಲಿ ಇರತಕ್ಕಂತಹ ಸಾಧ್ಯತೆಗಳು ಇವತ್ತು ಸಿಂಹರಾಶಿಯವರಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ತಂದೆ ತಾಯಿಗಳ ಬೆಂಬಲದಿಂದ ಇವತ್ತು ಹಣಕಾಸು ಸಮಸ್ಯೆಗಳಾಗಿರ್ಬೋದು ಅಥವಾ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳಾಗಿರ್ಬೋದು ಚರ್ಚೆಯ ವಿಷಯಗಳಾಗಿರ್ತವೆ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರಗಳು. ಇನ್ನು ನಿಮ್ಮ ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೋಡೋದಾದ್ರೆ ಕಾಳಜಿ ತೋರಿಸ್ತಾರೆ ಒಬ್ಬರದೊಬ್ಬರು, ಒಬ್ಬರ ಮೇಲೆ ಒಬ್ರು ಕನಿಕರ, ಪ್ರೀತಿ, ವಿಶ್ವಾಸ, ನಂಬಿಕೆ, ತಾಳ್ಮೆ, ಕಾಳಜಿ, ಈ ರೀತಿಯಾಗಿ ಎಲ್ಲವೂ ಒಡಗೂಡಿರುತ್ತೆ. ಇವತ್ತು ಪ್ರೇಮಿಗಳದ್ದು ತುಂಬಾ ಚೆನ್ನಾಗಿದೆ. ಇನ್ನು ನಿಮ್ಮ ಜೀವನ
ಕೆಲವೊಂದು ತುಂಬಾ ಸುಂದರವಾಗಿರುತ್ತೆ. ಇವತ್ತು ನಿಮ್ ಕೆಲಸ ಆಗಿರ್ಬೋದು ಅಥವಾ ನೀವು ಇರುವಂತ ಪರಿಸ್ಥಿತಿ ಆಗಿರ್ಬೋದು, ಏನೋ ಒಂಥರ ಮಜಾ ಇರ್ತೀರಿ, ಖುಷಿ ಇರ್ತೀರಿ, ಸಂತೋಷವಾಗಿರ್ತೀರಿ. ಸಂತೋಷ ಪಡುವಂತ ದಿನ ಅಂದ್ರೂ ತಪ್ಪಾಗಲ್ಲ ಇವತ್ತು, ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ನಿಮಗೆ ಉಚಿತ ಸಮಯನೇ ಸಿಗಲ್ಲ ಇವತ್ತು, ಯಾಕಂತಂದ್ರೆ ತುಂಬಾ ದಿನ ಪೂರ್ತಿ ಬೆಳಗಾನ ಹಿಡಿದು ಸಾಯಂಕಾಲದವರೆಗೂ ತುಂಬಾ ಬ್ಯುಸಿ ಆಗಿರುವಂಥದ್ದು, ತುಂಬಾ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥದ್ದು. ಏನೋ ಒಂಥರ ಉತ್ಸಾಹಗಳು ನಿಮ್ಮಲ್ಲಿ, ಮೋಜು ಮಸ್ತಿ ಸಂತೋಷದಂತಹ ಆನಂದಗಳು ತುಂಬಿರತಕ್ಕಂತಹ ಸಾಧ್ಯತೆಗಳಿದೆ. ಇದೆಲ್ಲ ಓಕೆ, ಇದೆಲ್ಲರ ಜೊತೆಯಲ್ಲಿ ಸಂತೋಷ ಪಡೋದು ತಪ್ಪಲ್ಲ, ಪ್ರಯಾಣ ಮಾಡೋದು ತಪ್ಪಲ್ಲ, ಖುಷಿ ಪಡೋದು ತಪ್ಪಲ್ಲ, ಜೀವನದ ಯೋಚನೆ ಮಾಡೋದು ತಪ್ಪಲ್ಲ. ಅದರ ಜೊತೆಗೆ ನಿಮ್ಮ ಕೆಲಸ, ನಿಮ್ಮ ಕಾಯಕ, ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಒತ್ತನ್ನು ಕೊಡಿ. ಆ ಒಂದು ಪ್ರಯಾಣದಲ್ಲೋ ಅಥವಾ ಸಂತೋಷದಲ್ಲೋ ನಿಮ್ಮ ಜವಾಬ್ದಾರಿಗಳನ್ನ ಮರಿಬೇಡಿ. ಯಾಕಂತಂದ್ರೆ ಆರ್ಥಿಕವಾಗಿ ನಿಮಗೆ ಪ್ರಬಲರಾಗಬೇಕು ಅಂತಂದ್ರೆ ಆ ದಿನದ ಕೆಲಸ ಆ ದಿನನೇ ಫಾಲೋಅಪ್ ಮಾಡಿ. ಮಾಡಿದಾಗ ನಿಮಗೆ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ನಿಮಗೆ ತುಂಬಾ ಚೆನ್ನಾಗಿ ತಂದೆಯ ಸಪೋರ್ಟ್ ಇರುತ್ತೆ. ಆ ಸಪೋರ್ಟ್ ನಿಂದ ನೀವು ಏನ್ ಬೇಕಾದ್ರೂ ಮಾಡುವಂತಹ ಶಕ್ತಿ ಬುದ್ಧಿ, ಅಥವಾ ನಿಮ್ಗೆ ತಂದೆ ಇಲ್ಲದೆ ಇದ್ರು ಕೂಡ ಅವರ ಆಸ್ತಿ ಅಂತಸ್ತು ಅಥವಾ ಅವ್ರು ಹಾಕಿಕೊಟ್ಟಿರುವಂತಹ ಮಾರ್ಗದರ್ಶನ ಇದೆಯಲ್ಲ, ಅದು ನಿಮಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈ ಮಾತು ನಿಜಾನ ಸುಳ್ಳ ಕಾಮೆಂಟ್ ಮಾಡಿ, ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಸ್ವಲ್ಪ ಈ ಅಪರಿಚಿತ ಜನರೊಂದಿಗೆ ನೀವ್ ಏನು ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೊಸ ವ್ಯಕ್ತಿಗಳು, ಹೊಸ ಜನಗಳು ಯಾರಾದ್ರೂ ಇದ್ದಾರಂತಂದ್ರೆ ಅವ್ರ ಜೊತೆ ನೀವ್ ವ್ಯವಹಾರ ಮಾಡ್ಬೇಕಾದ್ರೆ ಬಹಳ ತಾಳ್ಮೆ ಇರ್ಬೇಕು, ಬಹಳ ಸಹನೆಯಿಂದ ನೀವು ಅವ್ರ ಜೊತೆ ವರ್ತಿಸ್ಬೇಕಾಗತ್ತೆ ಅಥವಾ ಅವ್ರ ಜೊತೆ ವ್ಯವಹಾರ ಮಾಡ್ಬೇಕಾಗತ್ತೆ. ಸುಮ್ನೆ ಯಾರೋ ಇದ್ದಾರೆ ಅಂತ ತಿಳ್ಕೊಂಡು ಯಾರ್ಯಾರ ಜೊತೆನೋ ನೀವು ವ್ಯವಹಾರ ಮಾಡಿದ್ರೆ, ಹಣಕಾಸಿನ ವ್ಯವಹಾರ ಮಾಡಿದ್ರೆ, ಲೇವಾದೇವಿ ಮಾಡಿದ್ರೆ ಅಂತಂದ್ರೆ ನಷ್ಟಗಳಾಗುವಂತಹ ಸಾಧ್ಯತೆಗಳಿದೆ. ಇದು ನಿಮ್ಮ ವಿವೇಚನೆಯನ್ನ, ನಿಮ್ಮ ಬುದ್ಧಿಮತ್ತತೆಯನ್ನ ತೋರಿಸುತ್ತೆ. ಇವತ್ತೆಷ್ಟು ಲಾಭ ಆಗಿದೆ, ಎಷ್ಟು ನಷ್ಟ ಆಗಿದೆ ಅನ್ನುವಂಥದ್ದು ನಿಮ್ಮ ಬುದ್ಧಿವಂತಿಕೆಯ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಮರಿಲಿಕ್ಕೆ ಹೋಗಬಾರ್ದು. ಓಕೆನಾ? ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಇವತ್ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟ ಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 5. ಕನ್ಯಾ ರಾಶಿ ಅವ್ರು ನೋಡಿ, ಇವತ್ತು ನಿಮ್ಮ ಭಾವನೆಗಳನ್ನ, ನಿಮ್ಮ ಯೋಜನೆಗಳನ್ನ, ನಿಮ್ಮ ಆಲೋಚನೆಗಳನ್ನ, ನಿಮ್ಮ ಆಸೆಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವಂತಹ ಒಂದು ದಿನ. ಯಾಕಂದ್ರೆ ನೀವು ಕಷ್ಟ ಆಗ್ಬೋದು, ಯಾಕಂದ್ರೆ ಎಲ್ಲರಿಗೂ ಆಸೆ ಇರುತ್ತೆ, ನಾನು ಜೀವನದಲ್ಲಿ ಹಂಗಿರ್ಬೇಕು ಹಿಂಗಿರ್ಬೇಕು, ಅಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು, ಇಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು, ಮನೆ ತಗೋಬೇಕು, ಕಾರ್ ತಗೋಬೇಕು, ಏನೋ ಒಂದು ಆಸೆಗಳು ಅವರವರ ಒಂದು ಆರ್ಥಿಕ ಪರಿಸ್ಥಿತಿಗೆ ಅನುಸಾರವಾಗಿ. ಬಡವನಿಗೆ ಒಂಥರ ಚಿಂತೆ, ಶ್ರೀಮಂತನಿಗೆ ಒಂಥರ ಚಿಂತೆ, ಈ ರೀತಿಯಾಗಿ ಜೀವನದಲ್ಲಿ ಕೆಲವೊಂದು ಆಲೋಚನೆಗಳು ಇರ್ತವೆ, ಕೆಲವೊಂದು ಯೋಜನೆಗಳು ಇರ್ತವೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವು ನೆರವೇರದೇ ಇದ್ದಾಗ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ. ಏನಪ್ಪ, ನನಗಿಂತ ಹಿಂದೆ ಬಂದವ್ರು ಏನೇನೋ ಹೆಂಗೆಂಗೋ ಇದ್ದಾರೆ, ನಾನು ಹೆಂಗೋ ಇರ್ಬೋದಾಗಿತ್ತು, ನನ್ಗೆ ಆಗ್ತಾ ಇಲ್ವಲ್ಲ. ಅದು ನೀವು ಪುರುಷರಿರ್ಬೋದು, ಸ್ತ್ರೀಯರಿರ್ಬೋದು, ಈ ತರ ಒಂದು ನೋವು, ಈ ತರ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿದೆ, ಅದು ಇದೆಯಾ ಇಲ್ವಾ ಕಾಮೆಂಟ್ ಮಾಡಬೇಕಿದ್ರೆ. ಇನ್ನು ಖಂಡಿತವಾಗ್ಲೂ ನಿಮ್ಮ ಆಸೆಗಳು, ನಿಮ್ಮ ಕನಸಿನ ಕಲ್ಪನೆಗಳು ಕಾರ್ಯರೂಪಕ್ಕಂತೂ ಬರ್ತವೆ. ನೀವು ಚಿಂತೆ ಮಾಡಬೇಡಿ, ಇವತ್ತಾಗಲ್ಲ, ಭವಿಷ್ಯತ್ತಿನಲ್ಲಿ ನೀವು ಯೋಚನೆ ಮಾಡುವಂತಹ ಒಂದು ಆಸೆ ಅಥವಾ ಯೋಜನೆ ಅದು ರೂಪುಗೊಳ್ಳುತ್ತದೆ. ಆದ್ರೆ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಈ ವಿಡಿಯೋದಿಂದ ನೀವು ಕಲಿತಿರುವಂತಹ ಬಹುಮುಖ್ಯವಾದ ಅಂಶ ಅಂತೇಳಿ ನಾನು ನಿಮಗೆ ಹೇಳ್ತಾ, ನೋಡಿ ಇವತ್ತಿನ ದಿನ ಸುತ್ತಮುತ್ತಲಿನ ಏನ್ ನಡೀತಾ ಇದೆ, ಏನ್ ಗೊಂದಲಗಳಿದೆ, ಏನ್ ಎಡವಟ್ಟುಗಳಿದೆ, ಯಾರೆಲ್ಲ ಹೆಂಗೆಲ್ಲ ವರ್ತಿಸ್ತಾ ಇದ್ದಾರೆ, ಯಾರೆಲ್ಲ ಏನೆಲ್ಲ ಮಾಡಬಹುದು, ನೀವೀಗ ಏನ್ ಮಾಡ್ಬೇಕು ಅನ್ನುವಂತಹ ಸಮಯ ಪ್ರಜ್ಞೆಯನ್ನ ನೀವು ರೂಢಿಸ್ಕೋಬೇಕಾಗತ್ತೆ. ತಾಳ್ಮೆಯನ್ನ ರೂಢಿಸ್ಕೋಬೇಕು, ಸಮಯ ಪ್ರಜ್ಞೆಯನ್ನ ರೂಢಿಸ್ಕೋಬೇಕು. ಜೊತೆಗೆ ಸುತ್ತಲಿ ನಡೀತಕ್ಕಂತಹ ಬೆಳವಣಿಗೆಗಳ ಬಗ್ಗೆ ಒಂದು ಕಣ್ಣಿಟ್ರೆ ತುಂಬಾ ಒಳ್ಳೆ ಆಗುತ್ತೆ, ನಿಮಗೆ ಒಂದು ಶುಭ ಫಲ ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ನೀವು ಇವತ್ತು ಸುಲಭವಾಗಿ ಬಂಡವಾಳಗಳನ್ನ
ಪಡಿಬಹುದು? ಯಾಕಂತಂದ್ರೆ ಯಾವುದೇ ಒಂದು ಆರ್ಥಿಕವಾಗಿರ್ತಕ್ಕಂಥ ಹೊಸ ಯೋಜನೆಗಳನ್ನ ಮಾಡಲಿಕ್ಕೆ, ಹೊಸ ಯೋಜನೆಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಇವತ್ತು ಬಹಳ ಅನುಕೂಲಕರವಾಗಿರತಕ್ಕಂತಹ ದಿನ ಆಗಿರತಕ್ಕಂಥದ್ದಂತೂ ಸುಳ್ಳಲ್ಲ. ಪ್ರಯತ್ನವನ್ನು ಮುಂದುವರಿಸಿ ಖಂಡಿತವಾಗ್ಲೂ ಭವಿಷ್ಯತ್ತಿನಲ್ಲಿ ನಿಮಗೆ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಎಲ್ಲರನ್ನು ಇವತ್ತು ಏನಾದರೂ ಪಾರ್ಟಿ ಫಂಕ್ಷನ್ ಇಂಥದ್ದು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಚೈತನ್ಯದಾಯಕವಾಗಿ ಇವತ್ತು ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಮನಸ್ಸಿನಲ್ಲಿ ಎಷ್ಟೇ ಬೇಸರ, ಎಷ್ಟೇ ನೋವುಗಳಿದ್ರೂ ಕೂಡ ಅದನ್ನು ಹೊರಗಡೆ ತೋರಿಸಲಾರದೆ ನಿಮ್ಮ ಒಂದು ಮನಸ್ಸಿನಲ್ಲೇ ಇಟ್ಟುಕೊಂಡು ಒಂದು ಸಮಾಧಾನವಾಗಿ ನೀವು ಇದನ್ನೆಲ್ಲವನ್ನು ಎದುರಿಸುವಂತಹ, ಇನ್ನು ನೀವು ಯಾವುದೇ ಒಂದು ಸಮಾರಂಭ ಮಾಡಿ ಅಥವಾ ಕಾರ್ಯಕ್ರಮ ಮಾಡಿ, ಆದರೆ ಅದನ್ನು ಮಾಡಿದಾಗ ಎಲ್ಲರಿಗೂ ಆಹ್ವಾನ ಮಾಡಬೇಕಾಗತ್ತೆ, ಎಲ್ಲರನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲದೇ ಇದ್ರೆ ಯಾರಿಗೋ ಏನೋ ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ಕೆಲವೊಂದು ಸಮಸ್ಯೆಗಳನ್ನ, ತೊಂದರೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳಿದೆ. ಯಾವುದೇ ಒಂದು ಕಟ್ಟು ಕಥೆಗಳು ಅಥವಾ ಕೆಲವೊಂದು ವದಂತಿಗಳು ಇದನ್ನ ಯಾವುದು ನೀವು ತಲೆಗೆ ಹಾಕೊಳಕ್ ಹೋಗ್ಬಾರ್ದು. ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡುವಂತೆ. ಯಾರ ಜೊತೆನೆ ನೀವು ಮಾತಾಡ್ಬೇಕು ಅಥವಾ ಯಾರ ಜೊತೆನ ವ್ಯವಹರಿಸ್ಬೇಕು ಅಂತಂದ್ರೆ ನೀವು ಬಹಳ ತಾಳ್ಮೆಯಿಂದ ವರ್ತಿಸ್ಬೇಕಾಗುತ್ತೆ. ಅಂದಾಗ ಮಾತ್ರ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಇದೆ. ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಲಾಭದಾಯಕ ದಿನವೂ ಕೂಡ ಇವತ್ತಾಗಿದೆ. ವ್ಯವಹಾರಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಳ್ಳೆ ದಿನನೂ ಕೂಡ ಆಗಿದೆ. ವ್ಯಾಪಾರಿಗಳಿಗೆ ಕನಸು ನನಸಾಗುವಂತಹ ಒಂದು ದಿನ ಕೂಡ ಆಗಿರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕನ್ಯಾರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ 3. ತುಲಾರಾಶಿಯವ್ರ ಬಗ್ಗೆ ನೋಡಿ, ಆರೋಗ್ಯದ ಬಗ್ಗೆ ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ. ಆರೋಗ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಫಿಸಿಕಲಿ ಫಿಟ್ನೆಸ್ ಆಗಿರ್ತೀರಿ. ನೀವು ಮಾಡುವಂತ ಕೆಲಸ ನಿಮಗೆ ಬಹಳ ಸಂತೋಷವನ್ನ ತಂದು ಕೊಡ್ತಕ್ಕಂಥದ್ದು. ತುಂಬಾ ಚೈತನ್ಯದಿಂದ ಇರ್ತೀರಿ, ಧೈರ್ಯದಿಂದ ಇರ್ತೀರಿ, ಆತ್ಮಸ್ಥೈರ್ಯ ಇರುತ್ತೆ. ಜನಗಳು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ. ಮನೆಯಲ್ಲೂ ಕೂಡ ಬಹಳ ಒಳ್ಳೆ ವಾತಾವರಣ ಸೃಷ್ಟಿ ಆಗಿರುತ್ತೆ. ಇದು ನಿಮಗೆ ಬಹಳಷ್ಟು ಒಳ್ಳೆಯ ಫಲಗಳು. ಮಾನಸಿಕವಾಗಿ ಒಂದು ದೃಢತೆ ಅನ್ನುವಂಥದ್ದು, ಧೈರ್ಯ ಅನ್ನುವಂಥದ್ದು, ಬೆಂಬಲ ಅನ್ನುವಂಥದ್ದು ಸಿಕ್ಕಾಗ ಮನುಷ್ಯನಿಗೆ ಎಷ್ಟೇ ಸಮಸ್ಯೆಗಳಿರಲಿ, ಎಷ್ಟೇ ನೋವುಗಳಿದ್ರು ಕೂಡ ಅದನ್ನೆಲ್ಲವನ್ನು ಎದುರಿಸುವಂತಹ ಶಕ್ತಿ, ಬುದ್ಧಿ, ತಾಳ್ಮೆ ಅನ್ನುವಂಥದ್ದು ಸಹಜವಾಗಿ ಬರುತ್ತೆ ಅನ್ನುವಂಥದ್ದು. ಇದು ಇವತ್ತಿನ ಕೆಲವೊಂದು ದಿನಗಳು ಏನಿದೆಯಲ್ಲ, ಅದು ಭವಿಷ್ಯತ್ತಿನ ದಿನದಲ್ಲಿ ಬಹಳ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ದೀರ್ಘಕಾಲದವರೆಗೆ ಕೆಲವೊಂದು ಆರ್ಥಿಕ ಬಿಕ್ಕಟ್ಟಿನಲ್ಲಿ ನೀವು ಸಿಲುಕಾಕೊಂಡಿರ್ತಕ್ಕಂಥದ್ದು, ಯಾಕಂತಂದ್ರೆ ಹಣಕಾಸಿನ ಸಮಸ್ಯೆಗಳು ಬಹಳಷ್ಟು ಎದುರಿಸಿದಿರಿ, ನೋವುಗಳನ್ನ ಎದುರಿಸಿದಿರಿ, ಕಷ್ಟಗಳನ್ನ ಎದುರಿಸಿದಿರಿ. ಅದನ್ನೆಲ್ಲವನ್ನು ಕೂಡ ಮುಂದೆ ಇಷ್ಟೆಲ್ಲ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗ್ತಕ್ಕಂತಹ ದಿನಗಳು ಕಂಡು ಬರ್ತಾ ಇರತಕ್ಕಂಥದ್ದು. ತಾಳ್ಮೆ, ಸಹನೆ ಅನ್ನುವಂಥದ್ದು ಬೇಕು. ಹಣಕಾಸಿನ ಉಳಿತಾಯ ಅನ್ನುವಂಥದ್ದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಇನ್ನು ಇವತ್ತಿನ ಜೀವನ ಅನೇಕ ಸಮಸ್ಯೆಗಳನ್ನ ತೆಗೆದು ಹಾಕ್ತಕ್ಕಂಥದ್ದು, ಬಹಳ ದಿನಗಳಿಂದ ಇರುವಂತಹ ಸಮಸ್ಯೆಗಳು, ತೊಂದರೆಗಳು, ಪ್ರಾಬ್ಲಮ್ಗಳಿಗೆ ಒಂದು ಸೊಲ್ಯೂಷನ್ ಅನ್ನ ಹುಡುಕುವಂತಹ ದಿನ ಅಂತಂದ್ರೆ ತಪ್ಪಾಗಲ್ಲ. ಅದು ನಿಮಗೆ ಒಳ್ಳೆಯ ಒಂದು ಫಲವನ್ನೇ ತಂದುಕೊಡುತ್ತೆ. ಇನ್ನು ನಿಮ್ಮ ಜೀವನದ ಕೆಲವೊಂದು ಹಳೆಯ ನೆನಪುಗಳು ಇವತ್ತು ನಿಮಗೆ ಬರ್ಬೋದು. ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಹೇಗಿದ್ವಲ್ಲ, ಹೇಗಿತ್ತಲ್ಲ ಜೀವನ ಅನ್ನುವಂತಹ, ಅದು ನೀವು ಬಡವರೇ ಇರ್ಬೋದು, ಶ್ರೀಮಂತರೇ ಇರ್ಬೋದು, ನಿಮ್ಮಷ್ಟಕ್ಕೆ ನಿಮಗೆ ಒಂಥರ ಆ ಬಂದಂತ ದಾರಿಯನ್ನ ನೆನಪಿಸ್ಕೊಂಡ್ರೆ ಎಷ್ಟೊಂದು ಕಠಿಣವಾಗಿತ್ತು, ಅಷ್ಟೆಲ್ಲವನ್ನು ನಾವು ಎದುರಿಸಿದ್ವಲ್ಲ, ಅಷ್ಟೆಲ್ಲ ಒಂದು ದಾರಿಯನ್ನು ನಾವು ಸವಿಸಿದ್ವಲ್ಲ ಅನ್ನುವಂತಹ ಒಂದು ಫೀಲಿಂಗ್, ಅದನ್ನೆಲ್ಲ ಹೇಗೆ ಎದುರಿಸಿದ್ವಿ ಅನ್ನುವಂತಹ ಒಂದು ಭಾವನೆಗಳು ಕೂಡ ನಿಮ್ಮ ಮನಸ್ಸಿಗೆ ಬರುವಂತದ್ದಿದೆ. ಇದು ನಿಮಗೆ ಒಂಥರ ಮನಸ್ಸಿನಲ್ಲಿ ಉಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಇದ್ರೂ ಕೂಡ ಇವತ್ತು ಬಹಳಷ್ಟು ಸುಧಾರಣೆ ಮಾಡಿಕೊಳ್ಳುವಂತಹ ಅನುಕೂಲತೆಗಳಿರ್ತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು. ಇನ್ನು
ಪ್ರೇಮಿಗಳು ತುಂಬಾ ಜಾಗರೂಕರಾಗಿರಬೇಕು. ಕೆಲವೊಂದು ಸಂದರ್ಭದಲ್ಲಿ ಪ್ರೀತಿಯಲ್ಲಿ ಮೋಸ ಆಗುವಂಥದ್ದು ಅಥವಾ ಯಾರೋ ಮೂರನೇ ವ್ಯಕ್ತಿಯಿಂದ ಕೆಲವೊಂದು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು, ಗೊಂದಲಗಳು ಎದುರಾಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಬಹಳ ತಾಳ್ಮೆ ಮತ್ತು ಸಹನೆಯಿಂದ ಇರಬೇಕು, ಯೋಚನೆ ಎಚ್ಚರಿಕೆಯಿಂದ ಇರಬೇಕು, ಬುದ್ಧಿವಂತಿಕೆಯಿಂದ ಇರಬೇಕಾಗತ್ತೆ ಪ್ರೇಮಿಗಳು. ಇನ್ನು ಮನೆಯ ಸದಸ್ಯರೊಂದಿಗೆ ಮಾತಾಡಬೇಕಾದ್ರೆ ಸ್ವಲ್ಪ ಮುಖದಲ್ಲಿ ನಗು ಇರಲಿ, ಸ್ವಲ್ಪ ನಿಮ್ಮ ಬಗ್ಗೆ ಏನೋ ಒಂದು ಅವರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನೀವೇನಾದ್ರೂ ಕೋಪಗೊಂಡ್ರಿ ಅಂತಂದ್ರೆ ಬಹಳ ಮನಸ್ಸಿಗೆ ಬೇಸರವಾಗುವಂಥದ್ದು, ಆ ವ್ಯಕ್ತಿ ಮನಸ್ಸಿಗೆ ಬಹಳ ನೋವನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದ್ರ ಬಗ್ಗೆ ಸ್ವಲ್ಪ ಮನೆ ಸದಸ್ಯರ ಬಗ್ಗೆ ಗಮನವನ್ನ ಹರಿಸತಕ್ಕಂತಹ ಪ್ರಯತ್ನವನ್ನ ನೀವು ಮಾಡ್ತಕ್ಕಂಥದ್ದು. ಇನ್ನು ನಿಮಗೆ ಸಾಕಷ್ಟು ಸಮಯ ಅಂತೂ ಉಳಿತದೆ, ಉಳಿದಿರುವಂತಹ ಸಮಯ ನಿಮ್ಮ ಮನೆ ಕುಟುಂಬದಗೋಸ್ಕರ ನೀವು ಸವಿಸಿದ್ರೆ ನಿಮಗೆ ಬಹಳ ಒಳ್ಳೆ ಫಲ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ನಿಮ್ಮ ಪತ್ನಿ ಇರ್ಬೋದು ಅಥವಾ ನಿಮ್ಮ ಪತಿ ಇರ್ಬೋದು ನಿಮ್ಮನ್ನ ಪ್ರೀತಿಯಿಂದ ಇವತ್ತು ನೋಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಒಳ್ಳೆಯ ಒಂದು ಭಾವನೆಯನ್ನ ವ್ಯಕ್ತಪಡಿಸತಕ್ಕಂಥದ್ದು, ಹಳೆಯ ಗತಕಾಲದ ಕೆಲವು ನೋವುಗಳನ್ನ ಅಥವಾ ನೆನಪುಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಮನೆಯ ಸದಸ್ಯರಿಗೆ ಇವತ್ತು ನಿಮ್ಮ ಜೊತೆಗೆ ಸ್ವಲ್ಪ ಅಗತ್ಯವಿರತಕ್ಕಂತಹ ಕೆಲಸಗಳನ್ನ ಮಾಡಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಇನ್ನೂ ಅದ್ಭುತವಾದಂತಹ ಫಲ ತುಲಾರಾಶಿಯವರಿಗೆ ಇವತ್ತು ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ಹೇಗನ್ನಿಸ್ತಾ ಅನ್ನುವಂಥದ್ದನ್ನ ಕಾಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ, ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 5. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ನೋಡಿ, ಇವತ್ತು ಯಾರಾದ್ರೂ ಏನಾದ್ರೂ ಹೇಳ್ಬಿಟ್ರು ಅಂತಂದ್ರೆ ಮನ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು, ಅಸಮಾಧಾನ ಉಂಟಾಗಬಹುದಾದಂತಹ ಸಾಧ್ಯತೆಗಳು. ಏನಪ್ಪ ಇವ್ರು ಹಿಂಗಂದ್ಬಿಟ್ರಲ್ಲ, ಯಾಕೆ ಇವ್ರು ಹಿಂಗಂದ್ರು ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮಲ್ಲಿನೇ ನಿಮಗೆ ಕೊರಿಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಆದ್ರೆ ಇನ್ನೊಂದು ವಿಚಾರ, ಯಾವ ಪ್ರಶ್ನೆ ಎಲ್ಲಿ ಯಾವ ಜಾಗದಲ್ಲಿ ಯಾರಿಗೋಸ್ಕರ ಯಾವ ರೀತಿಯಲ್ಲಿ ಉತ್ಪತ್ತಿ ಆಗುತ್ತೆ ಅವಾಗ್ಲೇ ಅದನ್ನ ಕ್ಲಾರಿಟಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅದನ್ನ ಮುಂದೆ ಬಂದು ಹೆಚ್ಚಿನ ಯೋಚನೆಯನ್ನ ಮಾಡ್ಕೊಳ್ಳೋದ್ರ ಕಡೆ ಪ್ರಯತ್ನ ಪಡ್ಲಿಕ್ಕೆ ಹೋಗ್ಬೇಡಿ. ಅದು ನಿಮಗೆ ಒಳ್ಳೆ ಫಲ, ಒಳ್ಳೆ ಬೆಳವಣಿಗೆ ಅಲ್ಲ. ಮತ್ತೆ ನಿಮ್ಮ ಮಾನಸಿಕವಾಗಿರತಕ್ಕಂತಹ ಅನವಶ್ಯಕವಾಗಿರುವಂತಹ ಚಿಂತೆಗಳು, ಉದ್ವೇಗಗಳು ಮತ್ತೆ ಆರೋಗ್ಯದ ಮೇಲೆ ಕೆಲವೊಂದು ಖಿನ್ನತೆಯ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಗಮನವನ್ನ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಈ ಸಿಂಹರಾಶಿಯವರಿಗೆ ಈ ಸ್ಕಿನ್ ಅಲರ್ಜಿತ ಸಮಸ್ಯೆಗಳು ಬಹಳ ಸಹಜವಾಗಿರ್ತಕ್ಕಂಥದ್ದು, ಹಾಗಾಗಿ ಚರ್ಮದ ಸಮಸ್ಯೆಗಳು ಏನಾದ್ರೂ ಇದ್ರೆ ಅದ್ರ ಕಡೆ ಗಮನವನ್ನ ಹರಿಸಿ ಒಳ್ಳೆ ಚಿಕಿತ್ಸೆಯನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಕೆಲವೊಂದು ಜನ ಈ ಆಸ್ತಿಯನ್ನ ಖರೀದಿ ಮಾಡೋದ್ರ ಬಗ್ಗೆ ಆಗ್ಲಿ, ಮನೆ ಕಟ್ಟೋದ್ರ ಬಗ್ಗೆ ಆಗ್ಲಿ, ಏನನ್ನಾದ್ರೂ ಬೆಲೆ ಬಾಳ್ತಕ್ಕಂತ ವಸ್ತುವನ್ನ ಖರೀದಿ ಮಾಡುವಂಥದ್ದು ಅಥವಾ ಮಾರಾಟ ಮಾಡ್ತಕ್ಕಂಥದ್ದು, ಈ ರೀತಿಯಾದಂತಹ ಒಂದು ಯೋಚನೆ ಕೆಲವೊಂದು ಜನ ಮಾಡಬಹುದು ಅಥವಾ ಮಾರಬಹುದು ತಗೋಬಹುದು, ಆದ್ರೆ ಕೆಲವೊಂದು ಜನ ಯೋಚನೆಯನ್ನು ಮಾಡಬಹುದು. ಈ ಕಾರಣದಿಂದಾಗಿ ನಿಮಗೆ ಎಚ್ಚರಿಕೆಯನ್ನ ತಗೋಬೇಕಾಗತ್ತೆ. ಹೊಸ ವ್ಯಕ್ತಿಗಳ ಜೊತೆ ವ್ಯವಹರಿಸಬೇಕಾದ್ರೆ ಬಹಳ ತಾಳ್ಮೆ ಇರಬೇಕು, ಬುದ್ಧಿವಂತಿಕೆ ಇರಬೇಕು, ಗ್ಯಾರಂಟಿಯನ್ನ ತೆಗೆದುಕೊಂಡು ನೀವು ಕೆಲಸವನ್ನ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಜನರ ಕೈಯಲ್ಲಿ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹೊಸ ಯೋಜನೆಗಳು, ಹೊಸ ಆಲೋಚನೆಗಳು ನಿಮ್ಮನ್ನ ಒಂದು ಒಳ್ಳೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತವೆ. ನಿಮ್ಮನ್ನ ಒಂದು ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ, ಒಂದು ಒಳ್ಳೆ ಪರವಾಗಿಲ್ಲ ನನ್ನ ಮೇಲೆ ಇಟ್ಟಿರುವಂತ ಜವಾಬ್ದಾರಿಯನ್ನ ನಾನು ಕ್ಲೀನ್ ಆಗಿ ನಿಭಾಯಿಸಿದಿನಲ್ಲ, ಕ್ಲೀನ್ ಆಗಿ ಮಾಡ್ತಾ ಇದ್ದೀನಲ್ಲ ಅನ್ನುವಂತಹ ಒಂದು ಭಾವನೆ ನಿಮಗೆ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಬಿಡುವಿಲ್ಲದ ಕೆಲಸಗಳ ಮಧ್ಯದಲ್ಲಿಯೂ ಕೂಡ, ಬಿಡುವಿಲ್ಲದ ವಾತಾವರಣಗಳ ಮಧ್ಯದಲ್ಲಿಯೂ ಕೂಡ ನಿಮಗೆ
ಈ ಪ್ರೇಮಿಗಳಿಗೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ಒಂಥರ ಅದೃಷ್ಟದ ದಿನದರ ಇರುತ್ತೆ. ಪ್ರೇಮಿಗಳಿಗೆ ತುಂಬಾ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು, ಖುಷಿ ಖುಷಿಯಾಗಿ ಸಂತೋಷವಾಗಿರತಕ್ಕಂಥದ್ದಕ್ಕೆ ಭೇಟಿ ಆಗ್ಬೋದು, ಮಾತುಕತೆ ಆಡ್ಬೋದು ಫೋನ್ನಲ್ಲಿ. ಈ ರೀತಿಯಾದಂತಹ ಸಾಧ್ಯತೆಗಳು, ಒಳ್ಳೆಯ ಜೀವನದಲ್ಲಿ ಭವಿಷ್ಯತ್ತಿನ ಬಗ್ಗೆ ಒಳ್ಳೆ ಯೋಜನೆಗಳನ್ನು ರೂಪಿಸ್ಕೊಳ್ತಕ್ಕಂತಹ ಒಂದು ದಿನ ಆಗಿರತಕ್ಕಂಥದ್ದು. ಇನ್ನು ಹತ್ತಿರದ ಕುಟುಂಬದವರಿಗೆ ಅಥವಾ ಸ್ನೇಹಿತರಿಗೆ ಸಮಯವಿಲ್ಲ ಅಂತ ನಿಮ್ಗೆ ಅನಿಸುತ್ತೆ, ಪ್ರೇಮಿಗಳಿಗೆ ಹೆಚ್ಚಿನ ಸಮಯವನ್ನ ಕೊಡುವಂತಹ ಸಾಧ್ಯತೆಗಳು, ನಿಮ್ಮ ಹೃದಯಕ್ಕೆ ಹತ್ತಿರವಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಹೆಚ್ಚಿನ ಸಮಯವನ್ನ ಉಳಿಸತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪ್ರಿಯ ಈ ಪತಿ ಪತ್ನಿಯರು ಕೂಡ ಏನು ಕಡಿಮೆ ಇಲ್ಲ, ಬಹಳ ಸಂತೋಷವಾಗಿ ಹೊಸದನ್ನೇನಾದ್ರೂ ಕೆಲ್ಸಕ್ಕೆ ಹೋಗೋದು ಅಥವಾ ಹೊಸದೇನಾದ್ರೂ ಖರೀದಿ ಮಾಡೋದು ಅಥವಾ ಹೊಸದೇನಾದ್ರೂ ಮಾತಾಡುವಂಥದ್ದು, ಇದರಿಂದ ಸಂತೋಷಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲಸದ ಕಡೆಗೆ ಹೆಚ್ಚಿನ ಗಮನವು ಕೂಡ ನಿಮ್ದು ಅದ್ಭುತವಾಗಿರುತ್ತೆ. ನಿಮ್ಮ ಕೆಲಸ, ನಿಮ್ಮ ಒಂದು ಸಂತೋಷದ ಕಡೆ ಎಷ್ಟು ಗಮನವನ್ನ ಕೊಡ್ತೀರಿ ಅಷ್ಟೇ ಆದ್ಯತೆ ನಿಮ್ಮ ಕೆಲಸಕ್ಕೂ ಕೊಡುವಂಥದ್ದು. ಈ ಮೇಲಧಿಕಾರಿಗಳು ಕೂಡ ಬಹಳ ಸಂತೋಷ ಪಡ್ತಾರೆ. ವೃಶ್ಚಿಕ ರಾಶಿಯವರ ಮೇಲಧಿಕಾರಿಗಳು, ನಿಮ್ಮ ಬಾಸ್ ಆಗಿರ್ಬೋದು, ನಿಮ್ಮ ಮಾಲೀಕರಾಗಿರ್ಬೋದು, ಪರವಾಗಿಲ್ಲಪ್ಪ ನನ್ನ ಕೆಲಸ ಎಲ್ಲ ಕ್ಲೀನ್ ಆಗಿ ಮಾಡ್ತಾ ಇದ್ದೀರಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ಅವ್ರ ಕಡೆಯಿಂದ ಬರುವಂತಹದ್ದು ಏನಿದೆಯಲ್ಲ, ಅದು ತುಂಬಾ ಉತ್ತಮವಾಗಿರತಕ್ಕಂತಹ ಒಂದು ಪ್ರಯೋಜನವನ್ನ, ಲಾಭವನ್ನ ತಂದು ಕೊಡ್ತಕ್ಕಂತಹ ಸಾಧ್ಯತೆಗಳಿದೆ. ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿದೆ ಅಂತ, ಆಮೇಲೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಅದೃಷ್ಟದ ಸಂಖ್ಯೆ 7. ಧನುರಾಶಿ ನೋಡಿ, ಧನುರಾಶಿಯವರಿಗೆ ಕೆಲವೊಂದು ಅಭದ್ರತೆ, ಕೆಲವೊಂದು ದಿಗ್ಭ್ರಮೆ, ಕೆಲವೊಂದು ಚಿಂತೆ, ಕೆಲವೊಂದು ವ್ಯಸನಗಳು, ಕೆಲವೊಂದು ಯೋಜನೆಗಳು ಸರಿ ಆಗುತ್ತಾ, ಅಥವಾ ನಾನು ಮಾಡಿರುವಂತ ಪ್ಲಾನ್ ಸರಿ ಇದೆಯಾ, ಅಥವಾ ಎಲ್ಲೋ ಒಂದ್ ಕಡೆ ರಾಂಗ್ ಆಗ್ಬಿಟ್ರೆ ಏನ್ ಮಾಡೋದು, ಈ ರೀತಿಯಾಗಿರ್ತಕ್ಕಂತಹ ತಲೆಯಲ್ಲಿ ಭಾವನೆಗಳು ಕೊರೀತಾನೆ ಇರುತ್ತೆ. ಯಾಕಂತಂದ್ರೆ ಅನ್ಸೆಕ್ಯೂರ್ ಆದಂತಹ ಭಾವನೆಗಳು ಕೂಡ ನಿಮಗೆ ಮನಸ್ಸಿನಲ್ಲಿ ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ನಿಮಗಾಗಿ ಹಣವನ್ನು ಉಳಿಸಲಿಕ್ಕೆ ನಿಮ್ಮ ಬಯಕೆ ಇರುತ್ತಲ್ಲ, ಅದು ಪೂರ್ಣ ಅಂತಗೊಳ್ಳುತ್ತೆ. ಯಾಕಂದ್ರೆ ನೀವು ಪಕ್ಕಾ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ನೀವು ಕೆಲಸವನ್ನ ಮಾಡೋದು, ಅದೇ ನಿಮ್ಮ ಸ್ಟ್ರೆಂತ್, ನಿಮ್ಮ ಶಕ್ತಿ ಅಂತಂದ್ರೆ ಏನು, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ತಾಳ್ಮೆ, ನಿಮ್ಮ ಸಹನೆ, ನಿಮ್ಮ ಯೋಚನೆ, ನಿಮ್ಮ ಯೋಜನೆ ಇದೆಯಲ್ಲ, ಅದೇ ನಿಮ್ಮ ಧೈರ್ಯ, ನಿಮ್ಮ ಬಲ ಅಂತ ಹೇಳ್ಬೋದು. ನಿಜಾನ ಸುಳ್ಳ ಕಾಮೆಂಟ್ ಮಾಡಿ ಬೇಕಿದ್ರೆ. ಯಾಕಂತಂದ್ರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತ ವ್ಯಕ್ತಿತ್ವಗಳಲ್ಲ. ಯಾಕಂತಂದ್ರೆ ನೀವೇ ನನ್ನ ಕೆಲಸ ನಾನೇ ಮಾಡ್ಬೇಕು ಅನ್ನುವಂತಹ ಒಂದು ಭಾವನೆಯನ್ನು ಹೊಂದಿರುವಂತಹ ವ್ಯಕ್ತಿಗಳು ಧನುರಾಶಿಯವರು. ಇವತ್ತು ನೀವು ಸೂಕ್ತವಾಗಿ ಹಣವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೊಸ ಯೋಜನೆಗಳು ಹಾಗೂ ಆಲೋಚನೆಗಳು ನಿಮ್ಮ ಹಿರಿಯರ ಜೊತೆಗೆ ಮಾತಾಡಿಕೊಂಡು, ಅನುಭಾವಿಕರ ಜೊತೆ ಮಾತಾಡಿಕೊಂಡು, ಮನೆಯಲ್ಲಿರುವಂತವರ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಆ ಕೆಲಸವನ್ನ ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ನಿಮಗೆ ಒಳ್ಳೆ ಫಲ ಸಿಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರತಕ್ಕಂತಹ ವಿಚಾರ. ಏನು ನಿಮ್ಮ ಪ್ರಯಾಣ ಏನಾದ್ರೂ ಇದ್ರೆ ದಯವಿಟ್ಟು ಅದನ್ನ ಮುಂದೂಡುವಂತ ಪ್ರಯತ್ನ ಮಾಡಿ. ತೀರಾ ಅವಶ್ಯಕತೆ ಇದೆ, ಏನು ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಅನಿವಾರ್ಯ, ಏನು ಮಾಡ್ಲಿಕ್ಕೆ ಆಗಲ್ಲ ಮಾಡ್ಕೊಳ್ಳಿ, ಬಟ್ ಸಾಧ್ಯವಾದಷ್ಟು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಪ್ರಮುಖವಾಗಿರತಕ್ಕಂತಹ ಜನಗಳ ಒಂದು ಸಹಾಯ ಸಹಕಾರ ಅನ್ನುವಂಥದ್ದು ನಿಮಗೆ ಸಿಗುತ್ತೆ, ಇದು ಕೂಡ ನಿಮಗೆ ಅನುಕೂಲತೆಯನ್ನ ತಂದುಕೊಡುತ್ತೆ. ನೀವೊಂದು ಸುಂದರವಾಗಿರ್ತಕ್ಕಂತಹ ಪ್ರಣಯ ಭರಿತವಾಗಿರ್ತಕ್ಕಂತಹ ದಿನವನ್ನ ಅನುಭವಿಸ್ತೀರಾ. ಯಾಕಂತಂದ್ರೆ ಈ ಪತಿ ಪತ್ನಿಯರ ಮಧ್ಯದಲ್ಲಿರ್ಬೋದು ಅಥವಾ ಪ್ರೇಮಿಗಳ ಮಧ್ಯದಲ್ಲಿರ್ಬೋದು ಸಾಮರಸ್ಯ ಅನ್ನುವಂಥದ್ದು, ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಸ್ವಲ್ಪ ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಮನಸ್ಸಿಗೆ ಬೇಸರಗಳು, ತೊಂದರೆಗಳು ಅಥವಾ ಅಭದ್ರತೆಯ ಭಾವನೆಗಳು ಕೂಡ ಕಾಡುವಂತಹ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಮೂರನೇ ವ್ಯಕ್ತಿಯ ಬಗ್ಗೆ ಎಚ್ಚರಿಕೆಯನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಅನೇಕ ಹಳೆಯ ನೆನಪುಗಳು ನಿಮ್ಮನ್ನ
ಫ್ರೆಶ್ ಅನ್ ಆಗಿ ಇಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ, ಎಚ್ಚರಿಕೆಯನ್ನು ಕೊಡುತ್ತೆ, ಹಳೆಯ ನೆನಪುಗಳು ನಿಮ್ಮನ್ನ ಜಾಗೃತಗೊಳಿಸ್ತವೆ ಅನ್ನುವಂಥದ್ದಂತೂ ಸುಳ್ಳಲ್ಲ. ಯಾಕಂತಂದ್ರೆ ಹಳೆಯ ನೆನಪುಗಳು ಇರಬೇಕು, ನಾವು ಬಂದಿರುವಂತ ದಾರಿ ನಾವು ಯಾವತ್ತಿಗೂ ಮರಿಬಾರದು. ಅವಾಗ ಮಾತ್ರ ನಾವು ಎಚ್ಚರಿಕೆ ಹೆಜ್ಜೆ, ನಾವು ಹಿಂದೆ ಮಾಡಿರುವಂತ ತಪ್ಪುಗಳನ್ನ ಸರಿ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಅವಕಾಶಗಳು ತಂದು ಕೊಡ್ತವೆ ಅನ್ನುವಂಥದ್ದು ಸುಳ್ಳಲ್ಲ. ಹಾಗಾಗಿ ಹಳೆಯ ಯೋಜನೆಗಳನ್ನ ಯಾವತ್ತಿಗೂ ಮರಿಲಿಕ್ಕೆ ಹೋಗ್ಬೇಡಿ. ಹಣವನ್ನ ಉಳಿಸ್ಕೋತೀರಿ, ಆದ್ರೆ ನಿಮ್ ಮನಸ್ಸಿನಲ್ಲಿ ಒಂದು ಚಿಂತೆ ಇದೆ ನೋಡಿ, ಅಭದ್ರತೆಯ ಭಾವನೆ ಇದೆಯಲ್ಲ, ಕಳವಳದ ಭಾವನೆ ಇದೆ, ಒಳಗೊಳಗೆ ನೀವು ಬೇರೆಯವ್ರ ಹತ್ರ ಹೇಳ್ಕೊಳ್ಳಲ್ಲ, ನೀವೇ ಮನಸ್ಸಿನಲ್ಲಿ ಚಿಂತೆ ಮಾಡ್ತಾ ಇದ್ರಿ. ಆ ಚಿಂತೆ ಸಮಯ ಕಳೆದಂತೆ ಸರಿ ಆಗುತ್ತೆ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಧೈರ್ಯವಾಗಿ ಮುನ್ನುಗ್ಗಿ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಧನುರಾಶಿಯವರ ಫಲ ಹೇಗಿತ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡಿ, ಜೊತೆಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 4. ಮಕರ ರಾಶಿ, ಮಕರ ರಾಶಿಯವರಿಗೆ ನೋಡಿ, ಕೆಲವೊಂದು ದ್ವೇಷ, ಅಸೂಯೆ, ಸಿಟ್ಟು, ಬೇಸರ, ಇದು ಪ್ರೀತಿಗಿಂತ ಹೆಚ್ಚು ಶಕ್ತಿಶಾಲಿ ಆಗಿರಲ್ಲ. ಯಾಕಂತಂದ್ರೆ ಪ್ರೀತಿನೇ ಶಕ್ತಿಶಾಲಿ ಆಗುತ್ತೆ, ಪ್ರೀತಿನೇ ಎಲ್ಲವನ್ನ ಗೆಲ್ಲೋದು, ದ್ವೇಷದಿಂದ ನಾವು ಏನನ್ನು ಗೆಲ್ಲದಕ್ಕಾಗಲ್ಲ. ಇದು ಅನೇಕ ಸಲ ನಿಮ್ ಜೀವನದಲ್ಲಿ ಪ್ರೂವ್ ಆಗಿದೆ. ಹಾಗಾಗಿ ನೀವು ಯಾರನ್ನು ದ್ವೇಷಿಸೋದಕ್ಕೆ ಹೋಗಲ್ಲ, ಮಕರ ರಾಶಿಯವರು ಸಹಜವಾಗಿ ಯಾರನ್ನು ದ್ವೇಷಕ್ಕೆ ಹೋಗಲ್ಲ, ಯಾರನ್ನು ಕಾಂಪಿಟೇಷನ್ ಮಾಡ್ಕೊಳಕ್ ಹೋಗಲ್ಲ ಸಹಜವಾಗಿ. ಒಂದು ವೇಳೆ ಏನಾದ್ರೂ ದ್ವೇಷಿಸಿದ್ರು ಅಥವಾ ಕಾಂಪಿಟೇಷನ್ ಮಾಡ್ಕೊಂಡ್ರು ಅಂತಂದ್ರೆ ಅದು ಕೊನೆಗಳಿಗೆವರೆಗೆ ಕೂಡ ಪ್ರಯತ್ನ ಬಿಡಲ್ಲ. ರಾಜಿ ಮಾಡ್ಕೊಳ್ಳುವಂತಹ ಗುಣ ಅಲ್ಲ ಮಕರ ರಾಶಿಯವರಿಗೆ, ಸೋಲು ಅನ್ನುವಂಥದ್ದು ಒಪ್ಪಿಕೊಳ್ಳಲ್ಲ ಕೊನೆ ಗಳಿಗೆವರೆಗೆ. ಪ್ರೀತಿಯಿಂದ ಬಂದ್ರೆ ಅಂತಂದ್ರೆ ಮಾತ್ರ ಅವರನ್ನ ಸೋಲಿಸ್ಬೋದು, ಆದ್ರೆ ದ್ವೇಷದಿಂದ ಅಥವಾ ಹಠದಿಂದ ಛಲದಿಂದ ನಾನು ಮಕರ ರಾಶಿಯವ್ರು ಗೆಲ್ತೀನಿ ಅಂತಂದ್ರೆ ತುಂಬಾ ಕಷ್ಟ. ಯಾಕಂತಂದ್ರೆ ಅವ್ರು ಸೋಲನ್ನ ಒಪ್ಪಿಕೊಳ್ಳಲ್ಲ. ನಿಜನ ಸುಳ್ಳ ಕಾಮೆಂಟ್ ಮಾಡಿ, ಓಕೆನಾ? ಇನ್ನು ಕೆಲವೊಂದು ಕೆಲಸಗಳಲ್ಲಿ ಸ್ವಾಭಾವಿಕವಾಗಿ ನಿಮ್ಮ ಒಂದು ಹಠಮಾರಿತನ ಸಹಜವಾಗಿ ಇರುತ್ತೆ, ಅದು ಒಳ್ಳೆಯದೇ. ಒಂದು ಹಂತದವರೆಗೆ ನೀವು ಪ್ರಯತ್ನ ಪಡುವಂಥದ್ದು ತುಂಬಾ ಒಳ್ಳೆ ಫಲಗಳೇ ತಂದುಕೊಡುತ್ತೆ. ಕೆಲಸದ ವಿಚಾರದಲ್ಲಿ ನೀವು ಎಷ್ಟು ಸಮಯವನ್ನ ಕೊಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಲಾಭ ನಷ್ಟಗಳ ಒಂದು ದಿನ ಆಗಿರುತ್ತೆ ಇವತ್ತು. ನೀವು ಬೇಗನೆ ಮುಗಿಸಿದ್ರಿ ಅಥವಾ ಸ್ವಲ್ಪನೇ ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಸಿಗುತ್ತೆ, ಜಾಸ್ತಿ ಮಾಡಿದ್ರೆ ಜಾಸ್ತಿ ಸಿಗುತ್ತೆ, ದುಡಿದಿದ್ದಕ್ಕೆ ತಕ್ಕಂತೆ ಕೂಲಿ ಇದ್ದೇ ಇರುತ್ತೆ. ಆ ದೇವರ ಕೃಪೆಯಿಂದ ಇವತ್ತು ನೀವೇನ್ ಕಷ್ಟ ಪಡ್ತೀರಿ ಆ ಕಷ್ಟಪಟ್ಟಿದ್ದಕ್ಕೆ ಲಾಭಾಂಶಗಳು ಇವತ್ತು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಜನ ದುಷ್ಟತೆಗೆ ಅಥವಾ ಕೆಟ್ಟ ಯೋಚನೆಗಳಿಗೆ ಇಳಿದ್ರೂ ಕೂಡ ನಿಮಗೆ ತಾಳ್ಮೆ ಮತ್ತು ಸಹನೆಯಿಂದ ಎಲ್ಲರ ಪ್ರೀತಿ ವಿಶ್ವಾಸ, ಎಲ್ಲರ ಮನವನ್ನ ಗೆಲ್ಲುವಂತಹ ಸಾಧ್ಯತೆಗಳು ನಿಮಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೋಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅನ್ನುವಂಥದ್ದನ್ನ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ, ಕೆಲವೊಂದು ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ, ಶಾಂತಿಯುತವಾಗಿದ್ರೆ ಒಳ್ಳೆಯ ಫಲ ನಿಮಗೆ ಇವತ್ತು ಸಿಗುವಂಥದ್ದು. ಇನ್ನು ನೀವೇನಾದ್ರೂ ಪಾರ್ಟಿ ಮಾಡಬೇಕು ಅಥವಾ ಎಲ್ಲೋ ಒಂದು ಕಡೆ ಹೊರಗಡೆ ಹೋಗ್ಬೇಕು, ಸ್ನೇಹಿತರ ಜೊತೆ ಹೋಗ್ಬೇಕು, ಪಾರ್ಕ್ ಹೋಗ್ಬೇಕು, ಅಥವಾ ಏನೋ ಒಂದು ಸಂತೋಷಕ್ಕೋಸ್ಕರ, ನಿಮ್ಮ ಒಂದು ಸಂತೋಷಕ್ಕೋಸ್ಕರ ಏನೋ ಒಂದು ಮಜಾ ಮಸ್ತಿ ಮಾಡಬೇಕು ಅನ್ನುವಂತ ಪ್ಲಾನ್ ಏನಾದ್ರು ಇದ್ರೆ ದಯವಿಟ್ಟು ಇವತ್ತು ಅಂಥದ್ದೇನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲಸದ ಕಡೆನೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಏನು ನಿಮಗೆ ಈ ತರ ಏನಾದ್ರು ಮಾಡಿದ್ರೆ ಸಮಯ ವ್ಯರ್ಥ ಆಗುತ್ತೆ, ದುಡ್ಡು ವ್ಯರ್ಥ ಆಗುತ್ತೆ ಹೊರತು ನಿಮಗೆ ಯಾವುದೇ ಒಳ್ಳೆ ಫಲ ಸಿಗಲ್ಲ. ಹಾಗಾಗಿ ಈ ಮೋಜು ಮಸ್ತಿ ಮಾಡೋದಕ್ಕೆ ಅದರದೇ ಆದಂತ ಸಮಯ ಇದೆ, ಇದು ಸಮಯ ಅಲ್ಲ, ಇದು ಸ್ವಲ್ಪ ಕೆಲಸದ ಕಡೆ ಹೆಚ್ಚಿನ ಗಮನ ಕೊಡುವಂತ ಸಮಯ ಆಗಿರೋದ್ರಿಂದ ಇದ್ರ ಕಡೆ ಗಮನ ಕೊಡಿ. ಜೊತೆಗೆ ಇವತ್ತು ಪ್ರೇಮಿಗಳು
ಪ್ರೀತಿಯಲ್ಲಿ ಬೆಳುತ್ತಾರೆ, ಅವ್ರದೇ ಆದಂತ ಒಂದು ಭ್ರಮಾಲೋಕದಲ್ಲಿ ಇರ್ತಾರೆ, ಅವ್ರದೇ ಆದಂತ ಒಂದು ಗುಂಗಿನಲ್ಲಿ ಇರ್ತಾರೆ, ಅವ್ರಿಗೇನು ಬೇರೆ ಕಾಣದೇ ಇಲ್ಲ, ಆ ತರ ಒಂದು ಅವ್ರದೇ ಆದಂತಹ ಒಂದು ಪ್ರೇಮ ಲೋಕದಲ್ಲಿ ಇರ್ತಾರೆ ಅನ್ನುವಂಥದ್ದಂತೂ ಸುಳ್ಳಲ್ಲ. ಏನ್ ಡಿಸ್ಟರ್ಬ್ ಇರಲ್ಲ, ಅವ್ರದೇ ಆದಂತ ಯೋಚನೆಯಲ್ಲಿ ಇರ್ತಾರೆ. ಇನ್ನು ಸಂಬಂಧಗಳು ಬಹಳಷ್ಟು ಮಹತ್ವವನ್ನ ತರ್ತವೆ, ಆ ಸಂಬಂಧಗಳನ್ನ ಇವತ್ತು ಅನುಭವಿಸುವಂತ ಸಾಧ್ಯತೆ ಇದೆ. ಇನ್ನು ನಿಮ್ಮ ಸಂಗಾತಿ ಇದೆಯಲ್ಲ, ನಿಮ್ಮ ನಿಮ್ಮ ಪತ್ನಿ ಇರ್ಬೋದು ಅಥವಾ ಪತಿ ಇರ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅವರು ನಿಮ್ಮನ್ನ ಸಹಕಾರಗೊಳಿಸುವಂತಹ ಸಾಧ್ಯತೆಗಳು, ನಿಮ್ಮನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಕೆಲವರಿಗೆ ವೈವಾಹಿಕ ಜೀವನದ ಅತ್ಯುತ್ತಮ ದಿನವಾಗಿರುತ್ತೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಈ ತರ ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಅಂತ ಇದ್ದಾಗ ಎಷ್ಟೇ ಸಮಸ್ಯೆಗಳು ಬರಲಿ, ಎಷ್ಟೇ ನೋವುಗಳು ಬರಲಿ, ಎಷ್ಟೇ ತೊಂದರೆಗಳು ಬರಲಿ, ಎಷ್ಟೇ ಜಂಜಾಟಗಳು ಬಂದರೂ ಕೂಡ ಧೈರ್ಯವಾಗಿ ಮುನ್ನುಗ್ಗೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೇ ಹೊರಗಡೆ ನೋವಿದ್ರು ಕೂಡ ಅದನ್ನು ಎದುರಿಸೋದಕ್ಕೆ ಮಾನಸಿಕವಾಗಿ ಒಂದು ಆತ್ಮಸ್ಥೈರ್ಯ ಅನ್ನುವಂಥದ್ದು ಹೆಚ್ಚಾಗುತ್ತೆ ಅನ್ನುವಂಥದ್ದಂತೂ ಸುಳ್ಳಲ್ಲ, ತುಂಬಾ ಒಳ್ಳೆದಿದೆ. ಇವತ್ತು ಕೆಲವೊಂದು ಜನ ಮಕ್ಕಳೊಂದಿಗೆ ಅಥವಾ ಮೊಮ್ಮಕ್ಕಳೊಂದಿಗೆ ಖುಷಿ ಖುಷಿಯಾಗಿ ಕಾಲ ಕಳೆಯುವಂತಹ ಸಮಯ ನಿಮಗೆ ಸಾಯಂಕಾಲ ಸಿಗುವಂಥದ್ದು ಮಕರ ರಾಶಿಯವರಿಗೆ. ಮಕರ ರಾಶಿಯವರು ಇವತ್ತಿನ ಫಲ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ, ಅದು ನಮಗೆ ಖುಷಿಯನ್ನು ತಂದು ಕೊಡುತ್ತೆ. ನೀವು ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಜೊತೆಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟ ಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಒಂದು 4. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ಕೆಲವೊಂದ್ ಸಾರಿ ಹಿಂಗೂ ಆಗುತ್ತೆ, ಎಷ್ಟು ಎಫರ್ಟ್ ಆಗ್ತಾ ಇದ್ದೀನಿ, ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಎಷ್ಟು ಪ್ರಯತ್ನಗಳನ್ನ ನಾನು ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ನನಗೇನು ಆಗ್ತಾನೆ ಇಲ್ವಲ್ಲ, ಏನು ಒಳ್ಳೇದೇ ಆಗ್ತಾ ಇಲ್ವಲ್ಲ ಅನ್ನುವಂತಹ ಆತಂಕ ಗಾಬರಿ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಮನಸ್ಸು ದುರ್ಬಲಗೊಳ್ಳುತ್ತೆ, ಆಲೋಚನೆಗಳ ಲೋಕದಲ್ಲಿ ಮುಳುಗಿರ್ತೀರಿ. ಏನಪ್ಪಾ ಇದು, ಮುಂದೆ ಏನಾಗ್ಬೋದು ನನಗೆ, ನನ್ನ ಮುಂದಿನ ಭವಿಷ್ಯತ್ತಿನಲ್ಲಿ ಏನೆಲ್ಲ ನಾನು ಸಾಧನೆ ಮಾಡ್ಬೋದು, ಏನೆಲ್ಲ ಆಗ್ಬೋದು ಅನ್ನುವಂತಹ ಒಂದು ಯೋಚನೆ ಬರುವಂತದ್ದಂತೂ ಸುಳ್ಳಲ್ಲ, ಖಂಡಿತವಾಗ್ಲೂ ಬರುತ್ತೆ. ಜೊತೆಗೆ ಸಕಾರಾತ್ಮಕ ಚಿಂತನೆಗಳ ಜೊತೆಯಲ್ಲಿ ಆರೋಗ್ಯದ ಕಡೆಯೂ ಕೂಡ ನೀವು ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕು. ಖಂಡಿತ ನಿಮ್ಮ ಜೀವನದಲ್ಲಿ ಏನ್ ಕಷ್ಟಪಟ್ಟಿದ್ದೀರಿ, ಆ ಕಷ್ಟಪಟ್ಟಿದ್ದಕ್ಕೆ ಸುಖ ಸಿಕ್ಕೇ ಸಿಗುತ್ತೆ. ಅದು ಕಾಲ ನಿರ್ಣಯ ಅನ್ನುವಂಥದ್ದು ಇದ್ದೇ ಇರುತ್ತೆ, ಆ ಕಾಲಕ್ಕೆ ಆ ಸಮಯಕ್ಕೆ ಸರಿಯಾಗಿ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಆದ್ರೆ ತಾಳ್ಮೆ ಅನ್ನುವಂಥದ್ದು ಬೇಕು, ನಿರಂತರವಾಗಿರ್ತಕ್ಕಂತಹ ಪ್ರಯತ್ನ ಅನ್ನುವಂಥದ್ದು ಬೇಕು. ಪ್ರಯತ್ನವನ್ನ ನಿಲ್ಲಿಸಿದ್ರೆ ಅಲ್ಲಿಗೆ ಜೀವನ ಇದ್ದು ವ್ಯರ್ಥ ಆಗಿ ಹೋಗುತ್ತೆ. ಹಾಗಾಗಿ ಪ್ರಯತ್ನಗಳನ್ನ ಮುಂದುವರಿಸಿ, ಖಂಡಿತ ಫಲ ಆ ಭಗವಂತ ಕೊಟ್ಟೆ ಕೊಡ್ತಾನೆ. ಇನ್ನು ನೀವು ಇಂದಿನ ದಿನ ಒಳಗೆ ವಿಶೇಷವಾಗಿ ಉತ್ತಮಗೊಳಿಸಲಿಕ್ಕೆ ಕಳೆದ ಕೆಲ ದಿನಗಳಲ್ಲಿ ಇಟ್ಟಿರುವಂತಹ ಹಣವನ್ನ ನೀವು ಖರ್ಚು ಮಾಡುವಂತಹ ಸಾಧ್ಯತೆಗಳು ಕೂಡ ಬರಬಹುದು ಇವತ್ತು ಖುಷಿಯಾಗಿರೋದಕ್ಕೆ. ಹಾಗಾಗಿ ಆ ತರ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ಹಣವನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಮೋಜು ಮಸ್ತಿ ಅಥವಾ ಖರ್ಚು ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಗಳಿಸುವಂತದ್ದು ಇದೆಯಲ್ಲ ಅದು ಬಹಳ ಚಾಲೆಂಜೇಬಲ್ ಆಗಿರ್ತಕ್ಕಂತ ಪ್ರಶ್ನೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರ್ಲಿ. ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತಹ ಕೆಲವು ಮುಖ್ಯವಾದಂತಹ ಅಂಶಗಳು ಅಂತ ಹೇಳ್ಬೋದು. ಇನ್ನು ಇವತ್ ನಿಮ್ಮ ಜೊತೆಗಿರುವವರ ಜೊತೆ ಕೆಲವೊಂದು ವಿವಾದಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು, ಯಾವುದೋ ಒಂದು ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಇರಲ್ಲ, ಕೋಪಗಳನ್ನ ಅವ್ರ ಮೇಲೆ ವ್ಯಕ್ತಪಡಿಸುವಂಥದ್ದು, ಬೇಸರಗಳನ್ನ ಹೊರಗಾಕುವಂಥದ್ದು, ಇಲ್ಲ ಅವರೇ ನಿಮ್ಮ ಮೇಲೆ ಬೇಸರವನ್ನ ಹೊರಹಾಕಿ ನಿಮ್ ಮನಸ್ಸಿಗೆ ಬೇಸರವನ್ನ ತರಿಸುವಂತಹ ಸಾಧ್ಯತೆಗಳು, ಭಿನ್ನಾಭಿಪ್ರಾಯಗಳನ್ನು ಉಂಟಾಗುವಂತಹ ಸಾಧ್ಯತೆಗಳು. ಸ್ನೇಹ ಸಮಾರ್ಧತೆಯಲ್ಲಿ ಇರುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು ತಾಳ್ಮೆಯನ್ನ ರೂಢಿ ಮಾಡ್ಕೊಳ್ಳಿ. ಯಾಕಂದ್ರೆ ಕೋಪ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ನಮಗೆ ಧಕ್ಕೆ ಮಾಡುತ್ತೆ ಹೊರತು ಬೇರೆ ಯಾರಿಗೂ ಧಕ್ಕೆ ಮಾಡಲ್ಲ ಅನ್ನುವಂಥದ್ದು ಸತ್ಯವನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇನ್ನೂ ನಿಮಗೆ ಅನುಕೂಲ ಆಗುತ್ತೆ. ಹರ್ಷ ಚಿತ್ತದಿಂದ
ನಿಮ್ಮ ಕೆಲಸವನ್ನು ಮಾಡೋದ್ರ ಕಡೆ ನೀವು ಧೈರ್ಯದಿಂದ ಮುನ್ನುಗ್ಗಿ. ನಿಮ್ಮಲ್ಲಿ ಪ್ರಶ್ನೆಗಳಿದೆ, ಆಗತ್ತಾ ಆಗಲ್ವಾ, ಆಗತ್ತಾ ಆಗಲ್ವಾ, ಅದನ್ನೆಲ್ಲ ಬಿಟ್ಟಾಕಿ ಹೋಗ್ತಾ ಇರಿ, ಮುನ್ನುಗ್ಗುತ್ತಾ ಇರಿ. ಮುನ್ನುಗ್ಗಿದ್ರೆ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನೀವು ತಿಳ್ಕೋಬೇಕಾಗಿರುವಂತಹ ವಿಚಾರ. ಅನೇಕ ಕೆಲಸಗಳನ್ನ ಬಿಟ್ಟು ಇವತ್ ನೀವು ನಿಮಗೆ ಇಷ್ಟವಾಗಿರುವಂತಹ ಕೆಲಸಗಳನ್ನ ಮಾಡೋದು, ಅಥವಾ ನೀವು ಟಿವಿ ನೋಡೋದು, ಮೊಬೈಲ್ ನೋಡೋದು, ಮೊಬೈಲ್ ಅಲ್ಲಿ ಫಿಲ್ಮ್ ನೋಡೋದು, ಈ ತರ ಸಮಯ ವ್ಯರ್ಥ ಮಾಡುವಂತದನ್ನ ಮಾಡಬೇಡಿ. ನಿಮ್ ಮನ್ಸಿಗೆ ಸಮಾಧಾನ ಆಗುತ್ತೆ ಅಂತೇಳಿ ನೀವು ಮಾಡಬಹುದು ಅಷ್ಟೇನೆ, ಆದ್ರೆ ಅದರ ಪರಿಣಾಮಗಳು ಬೇರೆ ಬೇರೆ ಆಗುತ್ತೆ, ಸಾಯಂಕಾಲ ಅನ್ನಷ್ಟೊತ್ತಿ ನಿಮ್ಗೆ ಗೊತ್ತಾಗ್ಬೋದು. ಇದ್ರ ಬಗ್ಗೆ ಗಮನಕ್ಕಿರಲಿ. ಇನ್ನು ನಿಮ್ಮ ಒಂದು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ, ಸ್ವಲ್ಪ ಪ್ರೇಮಿಗಳು ಒಂದು ಆತಂಕದ ವಾತಾವರಣ ಇರುತ್ತೆ, ಯಾರಿಂದ ಏನಾದ್ರೂ ತೊಂದರೆ ಆಗ್ಬಿಡುತ್ತಾ, ಅಥವಾ ನಾವು ನೆಮ್ಮದಿ ಇರಕ್ ಆಗತ್ತಾ, ಮುಂದೆ ನಮ್ಮ ಜೀವನ ಹೇಗೆ, ಅಥವಾ ನಿಮ್ಮ ಮುಂದಿನ ಜೀವನದ ಬಗ್ಗೆ, ಭವಿಷ್ಯತ್ತಿನ ಬಗ್ಗೆ ಯೋಜನೆಯನ್ನ ರೂಪಿಸ್ಕೊಳ್ಳುವಂಥದ್ದು, ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡತಕ್ಕಂತ ಸಾಧ್ಯತೆಗಳು ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ, ಆದ್ರೆ ಸ್ವಲ್ಪ ಹಣಕಾಸಿನ ಬಗ್ಗೆ ಅಥವಾ ಆರೋಗ್ಯದ ಬಗ್ಗೆ ಒಂದು ಚಿಂತೆ ಕಾಡುವಂತಹ ಸಾಧ್ಯತೆಗಳು ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ತಂದೆ ಅಥವಾ ಸ್ನೇಹಿತನ ಬಗ್ಗೆ ನೀವು ಯೋಚನೆ ಮಾಡುವಂತಹ ಸಾಧ್ಯತೆಗಳಿದೆ. ಮಾತುಗಳು, ಬೇರೆಯವರ ಮಾತುಗಳನ್ನು ಕೇಳಿ, ನಿಮಗೆ ಕೆಲವೊಂದು ಜನರ ಮಾತು ಬಹಳ ವಿಶೇಷವಾಗಿ, ಕೆಲವೊಂದು ಜನರ ಮಾತು ಕೇಳಿ ನಿಮ್ಮ ಮನಸ್ಸಿಗೆ ಸಂತೋಷವನ್ನ ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಈ ವಿಡಿಯೋದಲ್ಲಿ ಬಹಳಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಸತ್ಯನ ಸುಳ್ಳ ದಯವಿಟ್ಟು ನಿಮ್ ಕಮೆಂಟ್ ಮಾಡಿ, ಯಾಕಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಅಮೂಲ್ಯ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾಲೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 2. ಮೀನರಾಶಿ, ಮೀನರಾಶಿಯವರು ನೋಡಿ, ನಿಮ್ಮನ್ನ ನೀವು ಇವತ್ತು ಫಿಟ್ನೆಸ್ ಆಗಿ ಇಟ್ಕೊಳ್ಳೋದಕ್ಕೆ, ಅಥವಾ ಚೆನ್ನಾಗಿ ಕಾಣೋದಕ್ಕೆ, ಅಥವಾ ಜನರಿಗೆ ಆಕರ್ಷಿತರಾಗೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತೀರಿ. ಏನೋ ಒಂಥರ ಶೋಕಿ ಮಾಡೋದು, ಸ್ಟೈಲ್ ಮಾಡೋದು, ಅಥವಾ ನಿಮ್ಮ ಮೇಕಪ್ ಮಾಡ್ಕೊಳ್ಳುವಂಥದ್ದು, ಅಥವಾ ಹೊಸ ವಸ್ತ್ರಗಳನ್ನ ಹಾಕೊಳ್ಳುವಂಥದ್ದು, ಹೊಸ ಆಭರಣಗಳನ್ನ ಹಾಕೊಳ್ಳುವಂಥದ್ದು, ನಿಮ್ಮಲ್ಲಿ ನೀವೇ ಏನೋ ಒಂಥರ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಕುಟುಂಬದ ಸದಸ್ಯರ ಖುಷಿಯ ಸ್ವಭಾವ, ನಿಮಗೆ ಮನಸ್ಸಿನಲ್ಲಿ ಒಳ್ಳೆಯ ವಾತಾವರಣ, ಅಥವಾ ನಿಮ್ಮ ಕೆಲವು ಆತಂಕಗಳಿರ್ತವೆ, ಆ ಆತಂಕಗಳಿಗೆ ಒಂದು ಮದ್ದು ಸಿಕ್ಬಿಡ್ತು, ಒಂದು ಪರಿಹಾರ ಸಿಕ್ಬಿಡ್ತು, ಅಥವಾ ನಾನು ಅವ್ರ ಜೊತೆ ಮಾತಾಡಿ ಎಲ್ಲ ನನ್ನ ಮನಸ್ಸಿನಲ್ಲಿ ಇರತಕ್ಕಂತಹ ನೋವುಗಳನ್ನ ನಾನು ಕಡಿಮೆ ಮಾಡಿಕೊಂಡೆ, ಬೇಸರವನ್ನ ನಾನು ಕಡಿಮೆ ಮಾಡಿಕೊಂಡೆ ಅನ್ನುವಂತ ಫೀಲಿಂಗು, ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಸಾಧ್ಯತೆಗಳಿದೆ. ಇನ್ನು ಸಾಮಾಜಿಕವಾಗಿ ಮಾಡ್ತಕ್ಕಂತ ಕೆಲಸಗಳು, ನೀವು ಸಂಘ ಸಂಸ್ಥೆಗಳಲ್ಲಿ ಅಥವಾ ರಾಜಕಾರಣಿಗಳಾಗಿದ್ರೆ, ಅಥವಾ ಸಾಮಾಜಿಕವಾಗಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ, ಇವತ್ತು ಬಹಳ ಅದ್ಭುತವಾಗಿರತಕ್ಕಂತಹ ದಿನ ಇದೆ. ಖಂಡಿತವಾಗ್ಲೂ ಮಾಡಬಹುದು. ಎಲ್ಲರ ಒಂದು ಪ್ರೀತಿ, ವಿಶ್ವಾಸ, ಪ್ರಶಂಸೆಗಳಿಗೆ ನೀವು ಕಾರಣರಾಗ್ತೀರಿ, ಮತ್ತು ಅಟ್ರಾಕ್ಷನ್ ಇರುತ್ತೆ, ನೀವು ಒಂದು ಪ್ರಭಾವಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು, ಜನಗಳ ಪ್ರಭಾವಕ್ಕೆ ಒಳಗಾಗುವಂತಹ ಒಂದು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂತಹ ಸಾಧ್ಯತೆಗಳಿದೆ. ಮತ್ತು ನೀವಿವತ್ತು ಮಾಡುವಂತಹ ಕೆಲಸ ಅಥವಾ ಸೇವೆ ಅದು ಒಳ್ಳೆ ರೀತಿಯಲ್ಲಿ ಫಲ ಕೊಡುತ್ತೆ ಅನ್ನುವಂಥದ್ದು ಸುಳ್ಳಲ್ಲ. ಇನ್ನೇ ನೀವು ಬಹಳ ಸಕಾರಾತ್ಮಕವಾಗಿ ಚಟುವಟಿಕೆಯಿಂದ ಇರ್ತೀರಿ, ನೋಡ್ಲಿಕ್ಕೆ ಬಹಳಷ್ಟು ಆಕರ್ಷಿತರ ಆಗಿರ್ತೀರಿ, ಆಗ್ಲೇ ನಾನು ಹೇಳ್ದಾಗೆ. ಇನ್ನು ಇವತ್ತು ಪ್ರೇಮಿಗಳ ಮಧ್ಯದಲ್ಲಿ ಕೆಲವೊಂದು ದ್ವಂದ್ವವಾದ ನಿಲುವುಗಳಿರುತ್ತೆ, ಅವರ ಅಭಿಪ್ರಾಯಗಳೇ ಬೇರೆ ಆಗಿರುತ್ತೆ, ನಿಮ್ಮ ಅಭಿಪ್ರಾಯಗಳೇ ಬೇರೆ ಆಗುತ್ತೆ, ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾತುಕತೆ ಆಗುವಂತಹ ಸಾಧ್ಯತೆಗಳು ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಾದ್ರೂ ಅಷ್ಟೇನೆ, ಸ್ವಲ್ಪ ಕೆಲವೊಂದು ಹಳೆಯ ಯೋಜನೆಗಳು ಇವತ್ತು ಮಾತಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಹಣಕಾಸಿನ ಯೋಜನೆಗಳ ಬಗ್ಗೆ
ಒಂದು ಮುಂದೆ ಭವಿಷ್ಯತ್ತಿನಲ್ಲಿ ಬರಬೇಕಾಗಿರ್ತಕ್ಕಂತಹ ಯಾವುದೇ ಒಂದು ದೊಡ್ಡ ಕೆಲಸದ ಬಗ್ಗೆ ಇರ್ಬೋದು, ಮನೆ ಕಟ್ಟೋದ್ರ ಬಗ್ಗೆ ಇರ್ಬೋದು, ಸೈಟ್ ತಗೊಳ್ಳೋದ್ರ ಬಗ್ಗೆ ಇರ್ಬೋದು, ಜಮೀನ್ ತಗೊಳ್ಳೋದ್ರ ಬಗ್ಗೆ ಇರ್ಬೋದು, ಬೆಳ್ಳಿ ಬಂಗಾರ ಆಭರಣಗಳು ತಗೊಳ್ಳೋದಂತದ್ದು ಇರ್ಬೋದು, ಏನೋ ಒಂದು ಒಳ್ಳೆಯ ಬೆಲೆ ಬಾಳುವಂತ ವಸ್ತು ಖರೀದಿ ಮಾಡೋದ್ರ ಬಗ್ಗೆ ಹಣ ಕೂಡಿ ಇಟ್ಕೊಳ್ಳೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು, ಯಾವುದೇ ಒಂದು ಹಬ್ಬ ಹರಿದಿನ ಮಾಡ್ಕೊಳ್ಳುವಂತಹ ಪ್ಲಾನ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಸಂತೋಷ ಮತ್ತು ಆನಂದದಿಂದ ಇರತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಜೊತೆಗೆ ದೀರ್ಘಕಾಲದ ಅನಾರೋಗ್ಯಗಳು, ಬಹಳ ದಿನಗಳಿಂದ ನಿಮಗೆ ಅನಾರೋಗ್ಯಗಳು ಬಾಧಿಸಿದ್ರೆ ಇವತ್ತು ನೀವು ಸ್ವಲ್ಪ ಫಿಸಿಕಲಿ ಫಿಟ್ನೆಸ್ ಆಗಿರ್ತೀರಿ, ಖುಷಿ ಖುಷಿಯಾಗಿರ್ತೀರಿ, ನಿಮ್ಮ ಭಾವನೆಗಳು ಕೂಡ ಇವತ್ತು ಬಹಳ ಸಂತೋಷವಾಗಿರುತ್ತೆ. ನಿಮ್ಮಲ್ಲಿ ತಲೆಯಲ್ಲಿ ಓಡುವಂತಹ ಕೆಲವೊಂದು ಪ್ರಶ್ನೆಗಳಿದೆಯಲ್ಲ, ಆ ಪ್ರಶ್ನೆಗಳು ತುಂಬಾ ಚೆನ್ನಾಗಿರುತ್ತೆ, ಅದು ಸಾಮಾಜಿಕವಾಗಿರುತ್ತೆ, ಎಲ್ಲರಿಗೂ ಸಂತೋಷ ಕೊಡುವಂತಹ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದು ಬಹಳಷ್ಟು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಆರ್ಥಿಕವಾಗಿರತಕ್ಕಂಥ ಕೆಲವೊಂದು ಬಿಕ್ಕಟ್ಟುಗಳ ಮಧ್ಯದಲ್ಲಿಯೂ ಕೂಡ ನೀವು ಗೆಲುವನ್ನ ಕಾಣುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಸಾಯಂಕಾಲ ಸಮಯ ಸಿಗುತ್ತೆ, ಯೋಗ ಮಾಡೋದು, ವಾಕಿಂಗ್ ಮಾಡೋದು, ಧ್ಯಾನ ಮಾಡೋದು, ಅಥವಾ ಯಾವುದೇ ಒಂದು ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು, ಈ ರೀತಿ ಆಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ನಿಮಗೊಂದು ಸಲಹೆ ಇರುತ್ತೆ, ಸ್ವಲ್ಪ ಇವತ್ತು ಏನೇ ಮಾಡಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಆರಿಸತಕ್ಕಂತಹ ಪ್ರಯತ್ನವನ್ನ ಮಾಡಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಮೀನ್ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಮೀನ್ ರಾಶಿಯವರ ಇವತ್ತ ಫಲ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಕಾಮೆಂಟ್ ಮಾಡಿ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 9.